ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಎಡಿಟೋರಿಯಲ್ ಏನಿದೆಯಪ್ಪ ಅಂದ್ರೆ ತಮಿಳ್ನಾಡುಸ್ ನ್ಯೂ ಬ್ರೇಕ್ಫಾಸ್ಟ್ ಸ್ಕೀಮ್ಸ್ ಇನ್ ಸ್ಕೂಲ್. ಅಂದ್ರೆ ರೀಸೆಂಟ್ ಆಗಿ ತಮಿಳ್ನಾಡು ಏನ್ ಮಾಡಿದೆಯಪ್ಪ ಅಂದ್ರೆ ಒಂದು ಹೊಸ ಬ್ರೇಕ್ಫಾಸ್ಟ್ ಸ್ಕೀಮ್ ಅನ್ನ ತೆಗೆದಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಏನಾಕಿತ್ತಪ್ಪ ಅಂದ್ರೆ ಎಲ್ಲಾ ಶಾಲೆಗಳಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿರುವಂತ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಈಗ ಏನಾಗ್ತಿತ್ತಪ್ಪ ಅಂದ್ರೆ ನಮಗೆ ಮಧ್ಯಾಹ್ನ ಒಂದು ಹೊತ್ತು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಊಟ ಕೊಡ್ತಿದ್ದೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮಿಡ್ ಡೇ ಮೀಲ್ ಅಂತ ಕರಿತಿದ್ವಿ. ಅಂದ್ರೆ ಮಧ್ಯಾಹ್ನದ ಒಂದು ಹೊತ್ತು ಊಟವನ್ನು ಏನಂತ ಅಂದ್ರೆ ಕೊಡ್ತಿದ್ರು. ಈಗೇನಪ್ಪ ಅಂದ್ರೆ ತಮಿಳುನಾಡು ಸರ್ಕಾರ ಒಂದು ಹೆದ್ದೆ ಮುಂದೆ ಹೋಗಿ ಬರೀ ಏನಪ್ಪ ಅಂದ್ರೆ ಮಧ್ಯಾಹ್ನದ ಊಟ ಅಷ್ಟೇ ಅಲ್ಲ, ಬೆಳಗಿನ ತಿಂಡಿನೂ ಸಹ ಕೊಡ್ತಾರೆ, ಅಥವಾ ಬೆಳಗಿನ ಟಿಫಿನ್ ಏನಿರುತ್ತಲ್ಲ ಅದನ್ನು ಸಹ ಏನಪ್ಪ ಅಂದ್ರೆ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡಿದಾರೆ ಅಂದ್ರೆ ತಮಿಳುನಾಡುದವರು ಹೊಸ ಬ್ರೇಕ್ಫಾಸ್ಟ್ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಹೌ ದ ಹಿಸ್ಟ್ರಿ ಆಫ್ ಐಡಿಯಾ ಆಫ್ ನ್ಯೂಟ್ರಿಷನ್ ಇನ್ ಸ್ಕೂಲ್ ಸ್ಕೀಮ್ ಪ್ರೋಗ್ರೆಸ್ ಸೋ ಫಾರ್. ಅಂದ್ರೆ ಈಗ ನೋಡ್ರಿ, ಈಗೇನ್ ನಾವು ಮಿಡ್ ಡೇ ಮೀಲ್ ಸ್ಕೀಮ್ ಇರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಸ್ಕೀಮ್ ಇರ್ಬೋದು, ಈ ತರದ ಸ್ಕೀಮ್ಗಳನ್ನ ಕೊಡೋದ್ರಿಂದ ಯಾವ ತರನಾಗಿ ಮಕ್ಕಳ ಪೋಷಕಾಂಶತೆ ಜಾಸ್ತಿ ಆಗುತ್ತೆ ಅಂದ್ರೆ, ನೀವು ಇತ್ತೀಚೆಗೆ ನೋಡಿದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಒಳಗೆ ಏನಪ್ಪ ಅಂದ್ರೆ ನಮ್ಮ 5 ವರ್ಷಕ್ಕಿಂತ ಕೆಳಗಿರುವ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಅರ್ಧದಷ್ಟು ಮಕ್ಕಳು ಏನಪ್ಪ ಅಂದ್ರೆ ಸ್ಟಂಟ್ ಆಗಿದ್ದಾರೆ, ಅಂದ್ರೆ ಅಪೌಷ್ಟಿಕತೆಯಿಂದ ಕೂಡಿದ್ದಾರೆ. ಅದೇ ತರನಾಗಿ ಅವರು ಪ್ರೈಮರಿ ಸ್ಕೂಲಿಗೆ ಬಂದಾಗ ಈ ತರದ ಸ್ಕೀಮ್ಗಳಿಂದ ಅವರಿಗೆ ಎಷ್ಟು ಪೋಷಕಾಂಶಗಳು ಜಾಸ್ತಿ ಆಗುತ್ತೆ ಅಂತ ಅವರು ಚೆಕ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಈಗೇನಾಗಿದೆಯಪ್ಪ ಅಂದ್ರೆ ತಮಿಳ್ನಾಡಿನ ಚೀಫ್ ಮಿನಿಸ್ಟರ್ ಏನ್ ಮಾಡಿದಾರೆ ಅಂದ್ರೆ MK Stalin ಅವರು ಥರ್ಸ್ಡೇ ಮಧುರೈ ಕಾರ್ಪೊರೇಷನ್ ಸ್ಕೂಲ್ ಒಳಗೆ ಏನ್ ಮಾಡಿದಾರೆ ಅಂದ್ರೆ ಒಂದು ಉದ್ಘಾಟನೆಯನ್ನ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಚೀಫ್ ಮಿನಿಸ್ಟರ್ ಬ್ರೇಕ್ಫಾಸ್ಟ್ ಸ್ಕೀಮ್ ಅನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ನೋಡ್ರಿ, ಈ ಸ್ಕೀಮ್ ಯಾರಿಗೆಲ್ಲ ಇರುತ್ತಪ್ಪ ಅಂದ್ರೆ ಯಾರೆಲ್ಲ ಕ್ಲಾಸ್ 5 ಇದಿರಲ್ಲ ಅವ್ರಿಗೆಲ್ಲ ಈ ಸ್ಕೀಮ್ ಅಪ್ಲೈ ಆಗುತ್ತೆ. ಆಮೇಲೆ ನೋಡ್ರಿ, ಈ ಸ್ಕೀಮ್ ಒಳಗೆ ಏನಪ್ಪ ಅಂದ್ರೆ ಎಷ್ಟು ಲಕ್ಷ ಜನ ಸ್ಟೂಡೆಂಟ್ಸ್ ನ ಕವರ್ ಮಾಡ್ತಾರೆ ಅಂದ್ರೆ 1.14 lakh ಸ್ಟೂಡೆಂಟ್ಸ್ ನ ಇದ್ರೊಳಗೆ ಕವರ್ ಮಾಡ್ತಾರೆ. ಇದ್ರೊಳಗೆ ನೋಡ್ರಿ, ಈಗ ಆಲ್ರೆಡಿ ಏನಪ್ಪ ಅಂದ್ರೆ 1545 ಸ್ಕೂಲ್ಸ್ ಇದಾವೆ. ಅದ್ರೊಳಗೆ ಏನಪ್ಪ ಅಂದ್ರೆ 417 ಮುನ್ಸಿಪಲ್ ಕಾರ್ಪೊರೇಷನ್ ಸ್ಕೂಲ್ ಇದ್ರೆ, 163 ಮುನ್ಸಿಪಾಲಿಟಿ ಸ್ಕೂಲ್ಸ್ ಇದಾವೆ. ಆಮೇಲೆ 728 ಸ್ಕೂಲ್ ಯಾವ್ದಪ್ಪ ಅಂದ್ರೆ ತಾಲೂಕು ಮತ್ತೆ ವಿಲೇಜ್ ಪಂಚಾಯತ್ ಲೆವೆಲ್ ಸ್ಕೂಲ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ, ಅವ್ರ ಎಷ್ಟು ಬಜೆಟರಿ ಅಲೋಕೇಶನ್ಸ್ ನ ಮಾಡಿದಾರೆ ಅಂದ್ರೆ 33.56 crore ಬಜೆಟರಿ ಅಲೋಕೇಶನ್ಸ್ ನ ಮಾಡಿದ್ದಾರೆ. ಹಾಗಾದ್ರೆ ಯಾವ ತರನಾಗಿ ಈ ಸ್ಕೀಮ್ಸ್ ಬಂತು ಅಂದ್ರೆ ಮಿಡ್ ಡೇ ಮೀಲ್ ಸ್ಕೀಮ್ ಯಾವಾಗಿಂದ ಒರಿಜಿನ್ ಆಯ್ತು ಅಂತ ಅವರು ಹಿಸ್ಟ್ರಿ ಚೆಕ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಈಗ ನಾವ್ಯಾಕೆ ಪರ್ಟಿಕ್ಯುಲರ್ಲಿ ಈ ಸ್ಕೀಮ್ ಅನ್ನ ಸ್ಟಡಿ ಮಾಡ್ತಿದೀವಿ ಅಂದ್ರೆ, ಸೊ ನೋಡ್ರಿ, ಇಲ್ಲಿವರೆಗೂ ಏನಾಗಿತ್ತಪ್ಪ ಅಂದ್ರೆ ಬರೀ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಇರ್ತಿತ್ತು ಅಂದ್ರೆ ಮಧ್ಯಾಹ್ನದ ಬಿಸಿ ಊಟ ಏನಿದೆಯಲ್ಲ ಆ ಮಧ್ಯಾಹ್ನದ ಬಿಸಿ ಊಟ ಮಾತ್ರ ಇರ್ತಿತ್ತು. ಇವಾಗ ಒಂದು ಸ್ಟೆಪ್ ಮುಂದೆ ಹೋಗಿ ತಮಿಳುನಾಡು ಸರ್ಕಾರ ಏನಪ್ಪ ಅಂದ್ರೆ ಬೆಳಗಿನ ಟಿಫನ್ ಏನ್ ಕೊಡ್ತಿದ್ದಲ್ಲ ಅದು ಯಾವ ತರನಾಗಿ ಇಂಪ್ಯಾಕ್ಟ್ ಆಗ್ತಿದೆ, ಆಮೇಲೆ ಈ ಮಿಡ್ ಡೇ ಮೀಲ್ ಸ್ಕೀಮ್ ನ ಹಿಸ್ಟ್ರಿ ಏನಂತ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಟಿಫನ್ ಸ್ಕೀಮ್ ಇದೆಯಲ್ಲ, ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಮಿಡ್ ಡೇ ಮೀಲ್ ಸ್ಕೀಮ್ ಅಂತಲ್ಲ, ಆ ಐಡಿಯಾ ಹೆಂಗ್ ಬಂತಂದ್ರೆ, ಸೊ ನೋಡ್ರಿ, November 1920 ಅಂದ್ರೆ ನಮ್ಮ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಆಗಿನ ಮದ್ರಾಸ್ ಅಂದ್ರೆ ಈಗಿನ ಚೆನ್ನೈ ಕಾರ್ಪೊರೇಷನ್, ಈಗಿನ ಚೆನ್ನೈ ಇದೆಯಲ್ಲ, ಆಗಿನ ಮದ್ರಾಸಿನ ಕಾರ್ಪೊರೇಷನ್ ಕೌನ್ಸಿಲ್ ಅವ್ರು ಏನಪ್ಪ ಅಂದ್ರೆ ಒಂದು ಪ್ರಪೋಸಲ್ ಅನ್ನ ಇಡ್ತಾರೆ. ಏನಪ್ಪ ಅಂದ್ರೆ ನಾವು ಈ ಕಾರ್ಪೊರೇಷನ್ ಸ್ಕೂಲಲ್ಲಿ ಯಾರೆಲ್ಲ ಮಕ್ಕಳು ಓದ್ತಿದಾರಲ್ಲ ಅವ್ರಿಗೆ ಏನ್ ಮಾಡೋಣ ಅಂದ್ರೆ ಒಂದ್ ಹೊತ್ತು ಟಿಫನ್ ಅನ್ನ ಕೊಡೋಣ ಅಂತ ಅವರು ಹೇಳ್ತಾರೆ. ಸ್ಪೆಷಲಿ ನೋಡ್ರಿ, ಯಾವ ಸ್ಕೂಲ್ ಅಂದ್ರೆ 1000 Light ಸ್ಕೂಲ್ ಅಂತ ಏನಿದೆಯಲ್ಲ ಅಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಒಂದು ಕಂಡೀಷನ್ ಆಗ್ತಾನೆ, ಏನಪ್ಪ ಅಂದ್ರೆ ಕಂಡೀಷನ್, ಒಬ್ರು ಸ್ಟೂಡೆಂಟ್ ಗೆ ಒಂದ್ ದಿನಕ್ಕೆ ಏನಪ್ಪ ಅಂದ್ರೆ ಒಂದ್ ಅಣ, ಪ್ರತಿ ದಿನಕ್ಕೆ ಒಂದ್ ಅಣ ಮಿರದಂಗೆ ನೀವೇನಪ್ಪ ಅಂದ್ರೆ ಎಕ್ಸ್ಪೆನ್ಷನ್ ಅನ್ನು ನೋಡ್ಬೇಕಂತ ಹೇಳ್ತಾರೆ. ಆಗಿನ ಮೇಯರ್ ಆದಂತ ಪಿ ತೇಗರಾಯ್ ಚಟ್ಟಿ ಅವರು ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಈ ಸ್ಕೀಮು ಒಂದ್ ಸ್ಕೂಲಿಂದ ಏನಾಗುತ್ತೆ ಅಂದ್ರೆ 4 ಸ್ಕೂಲಿಗೆ ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ. ಫಸ್ಟ್ ಏನ್ 1000 Light ಸ್ಕೂಲ್ ಕಾರ್ಪೊರೇಷನ್ ಸ್ಕೂಲ್ ಇತ್ತಲ್ಲ ಅಲ್ಲಿಂದ ಏನಪ್ಪ ಅಂದ್ರೆ 4 ಸ್ಕೂಲಿಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ಇದಕ್ಕೆ ಏನಾಗುತ್ತೆ ಅಂದ್ರೆ 1925 ಒಂದು ಸೆಟ್ ಬ್ಯಾಕ್ ಆಗುತ್ತೆ. ಏನ್ ಸೆಟ್ ಬ್ಯಾಕ್ ಆಗುತ್ತಂದ್ರೆ, ಈ ಬ್ರಿಟಿಷ್ ಗವರ್ಮೆಂಟ್ ಏನಿರುತ್ತಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಮಿಡ್ ಡೇ ಮೀಲ್ ಸ್ಕೀಮ್ಗೆ ಏನ್ ಮಾಡಲ್ಲಪ್ಪ ಅಂದ್ರೆ ಈ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ನ ಹೊರಲ್ಲ ಅಥವಾ ಫೈನಾನ್ಷಿಯಲಿ ಫಂಡ್ ಅಲೋಕೇಶನ್ಸ್ ನ ಮಾಡಲ್ಲ. ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ ಈ ಎಲಿಮೆಂಟರಿ ಫಂಡ್ ಇಲ್ಲದೆ ಇರೋದ್ರಿಂದ ಈ ಸ್ಕೀಮ್ ನ ನಿಲ್ಲಿಸ್ತಾರೆ. ಅದಾದ್ಮೇಲೆ ನೋಡ್ರಿ, ಮತ್ತೆ 2 ವರ್ಷ ಆದ್ಮೇಲೆ ಏನಾಗುತ್ತಂದ್ರೆ ಪ್ರತಿ 100,000 ಪುವರ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದ್ರೆ 25 ಸ್ಕೂಲ್ ಅಲ್ಲಿ ಈ ಟಿಫನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದೇನಪ್ಪ ಅಂದ್ರೆ ಫ್ರೀ ಇಂಡಿಪೆಂಡೆನ್ಸ್ ಹಿಸ್ಟ್ರಿ, ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆ ಇದ್ದಂತ ಹಿಸ್ಟ್ರಿ. ಈಗ ಇಂಡಿಪೆಂಡೆನ್ಸ್ ಆದ್ಮೇಲೆ ಏನಾಯ್ತಂದ್ರೆ, ಸೊ ನೋಡ್ರಿ, ಈಗ ಇದನ್ನ ಯಾರು ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಇಂಡಿಪೆಂಡೆನ್ಸ್ ಆದ್ಮೇಲೆ 1956 ಆಗಿನ ಚೀಫ್ ಮಿನಿಸ್ಟರ್ ಆದಂತ ಕೆ ಕಾಮರಾಜ್ ಅವರು ಏನ್ ಡಿಸೈಡ್ ಮಾಡ್ತಾರೆ ಅಂದ್ರೆ, ನಾವು ಪ್ರತಿಯೊಂದು ಬಡ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ಒಂದು ನೂನ್ ಮೀಲ್ ಅನ್ನ ಕೊಡೋಣ, ಅಂದ್ರೆ ಮಧ್ಯಾಹ್ನದ ಬಿಸಿ ಊಟವನ್ನ ಕೊಡೋಣ ಅಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರ ನೋಡ್ರಿ, ಅವರು ಬಜೆಟ್ ಅನ್ನು ಕೂಡ ಏನಪ್ಪ ಅಂದ್ರೆ ಸಪರೇಟ್ ಆಗಿ ತೆಗೆದಿರ್ತಾರೆ. ಇದ್ರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಏನಪ್ಪ ಅಂದ್ರೆ ಕನಿಷ್ಠ ಪಕ್ಷ 200 ದಿನ ನಾವೇನ್ ಮಾಡ್ಬೇಕಂದ್ರೆ ಈ ಮಧ್ಯಾಹ್ನದ ಬಿಸಿ ಊಟವನ್ನ ಕೊಡ್ಬೇಕಂತ ಅವ್ರು ಹೇಳ್ತಾರೆ.
ಈ ಸ್ಕೀಮ್ ಅಲ್ಲಿ ಅವಾಗ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರಪ್ಪ ಅಂದ್ರೆ 65,000 ಜನ ಸ್ಟೂಡೆಂಟ್ಸ್ ಇದ್ರು. ಅದನ್ನೇನಪ್ಪ ಅಂದ್ರೆ 1300 ಫೀಡಿಂಗ್ ಸೆಂಟರ್ಸ್ ಅಥವಾ ಈ ಪ್ರಿಪರೇಷನ್ ಸೆಂಟರ್ಸ್ ಮೂಲಕ ಏನಪ್ಪ ಅಂದ್ರೆ ಈ 65,000 ಜನಕ್ಕೆ ಊಟವನ್ನ ಹಾಕ್ತಿದ್ರು. ಸೊ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯಾಕೆ ನ್ಯೂಟ್ರಿಷನ್ ಮ್ಯಾಟರ್ ಆಗುತ್ತಂದ್ರೆ, ಸೊ ನಿಮಗೆ ಗೊತ್ತಿದೆ ಸ್ವಾಮಿ ವಿವೇಕಾನಂದ ಅವರು ಒಂದು ಕೋಟ್ ಹೇಳಿದ್ದಾರೆ ಏನಪ್ಪ ಅಂದ್ರೆ, ಒಬ್ಬ ಹಸಿದಾಗ ಏನ್ ಮಾಡ್ಬೇಕಂದ್ರೆ ಅವನಿಗೆ ಫಸ್ಟ್ ಊಟವನ್ನ ಕೊಡಬೇಕು. ಆ ಊಟವನ್ನು ಕೊಟ್ಟು ಅವನ ಹಸಿವನ್ನು ನೀಗಿದಾಗ ಮಾತ್ರ ಏನಪ್ಪ ಅಂದ್ರೆ ಅವನು ನಿಮ್ಮ ಏನಂದ್ರೆ ಪಾಠದ ಬಗ್ಗೆ ಆಗ್ಲಿ ಅಥವಾ ನಿಮ್ಮ ಉಪದೇಶದ ಬಗ್ಗೆ ಕೇಳ್ತಾನೆ. ಅಂದ್ರೆ ಯಾರಿಗೆ ಹಸಿವಾಗಿರುತ್ತಲ್ಲ, ಫಸ್ಟ್ ಆ ಹಸಿವನ್ನ ನೀಗಿಸಿದಾಗ ಮಾತ್ರ ಏನಾಗತ್ತಪ್ಪ ಅಂದ್ರೆ ಅವರು ವಿದ್ಯಾರ್ಥಿಗಳಾದ್ರೆ ಓದಿನ ಕಡೆಗೆ, ಕಾರ್ಮಿಕರಾದ್ರೆ ಕೆಲಸದ ಕಡೆಗೆ ಜಾಸ್ತಿ ಒತ್ತನ್ನ ಕೊಡ್ತಾರೆ. ಸೊ ಇದೇ ಒಂದು ಏನಪ್ಪ ಅಂದ್ರೆ ಅವರಿಗೆ ಇನ್ಸ್ಪಿರೇಷನ್ ಆಗಿ ಪ್ರತಿಯೊಂದು ಸ್ಕೂಲಲ್ಲಿ ಏನಪ್ಪ ಅಂದ್ರೆ ಯಾವುದೇ ವಿದ್ಯಾರ್ಥಿ ಏನಪ್ಪ ಅಂದ್ರೆ ಉಪವಾಸ ಇರದೆ ಏನಂದ್ರೆ ಶಾಲೆಯನ್ನ ಕಲಿಬೇಕನ್ನೋ ಒಂದು ಉದ್ದೇಶದಿಂದ ಈ ಬಿಸಿಯೂಟದ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ರು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ 1982 ಆಗಿನ ತಮಿಳುನಾಡು ಮುಖ್ಯಮಂತ್ರಿ ಆದಂತ MG ರಾಮಚಂದ್ರನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ರೋಗ್ರಾಮ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಈಗೇನ್ ಪ್ರೈಮರಿ ಸ್ಕೂಲ್ ಇತ್ತಲ್ಲ ಅದನ್ನೇನ್ ಮಾಡ್ತಾರೆ ಅಂದ್ರೆ ಅಂಗನವಾಡಿ ಸೆಂಟರ್ಸ್ಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಇದರೊಳಗೆ ನೋಡ್ರಿ 2-5 ವರ್ಷದ ಏಜ್ ಗ್ರೂಪಿನ ಮಕ್ಕಳು ಯಾರಿದಾರಲ್ಲ ಅವ್ರನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾರೆ. ಇದಾದ್ಮೇಲೆ ಇದೇ ಸ್ಕೀಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 5-9 ಏಜ್ ಗ್ರೂಪ್ ಇರುವಂತಹ ಪ್ರೈಮರಿ ಸ್ಕೂಲ್ಸ್ ಏನ್ ಹಳ್ಳಿಗಳಲ್ಲಿ ಇರ್ತಾವಲ್ಲ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಇದನ್ನ ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ. ಈಗ ಈ ಸ್ಕೀಮ್ ಅನ್ನ ಏನಂತ ಕರೀತಾರಪ್ಪ ಅಂದ್ರೆ ಪುರುಚತೆ ತಲೈವರ್ MGR ನ್ಯೂಟ್ರಿಷನ್ಸ್ ಮೀಲ್ಸ್ ಪ್ರೋಗ್ರಾಮ್ ಅಂತ ಇದನ್ನ ಕರೀತಾರೆ. ಇದಾದ್ಮೇಲೆ ನೋಡ್ರಿ ಸೆಪ್ಟೆಂಬರ್ 1984 ಏನಪ್ಪಾ ಅಂದ್ರೆ ಈ ಸ್ಕೀಮ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅಂದ್ರೆ 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ಮಕ್ಕಳಿಗೂ ಕೂಡ ಏನಪ್ಪಾ ಅಂದ್ರೆ ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ. ಆಮೇಲೆ ಈ ಸ್ಕೀಮ್ ಏನಾಗ್ತಿದೆ ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾನೆ ಬರ್ತಿದೆ. ಇದಾದ್ಮೇಲೆ 1989-91 ಇದ್ದಂತ ತಮಿಳ್ನಾಡಿನ ಮುಖ್ಯಮಂತ್ರಿ ಆದಂತ ಕರುಣಾನಿಧಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಒಂದು ಹೊಸ ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಸ್ಕೀಮ್ಗೆ ಅಡಿಷನ್ ಕೊಡಕ್ ಹೋಗ್ತಾರೆ. ಏನಪ್ಪ ಅಂದ್ರೆ ಪ್ರತಿ 15 ದಿನಕ್ಕೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಮೊಟ್ಟೆಯನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡ್ರಿ, ಪ್ರತಿ 15 ದಿನಕ್ಕೊಮ್ಮೆ ಏನಪ್ಪ ಅಂದ್ರೆ ಮೊಟ್ಟೆಯನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ಇವ್ರ ಸಕ್ಸೆಸರ್ ಆದಂತ ಜಯಲಲಿತಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ 2013 ಈ ಊಟದಲ್ಲಿ ಏನಪ್ಪ ಅಂದ್ರೆ ವೆರೈಟಿ ಇರಲಿ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಈ ಮಕ್ಕಳಿಗೆ ಮಸಾಲ ಎಗ್ಸ್ ಬೇಕಂದ್ರೆ ಮಸಾಲ ಎಗ್ಸ್ ಅನ್ನು ಕೂಡ ಪಡಿಬಹುದು ಅಂತ ಅವರು ಹೇಳ್ತಾರೆ. ಹಾಗಾದ್ರೆ ಎಷ್ಟು ಬೆನಿಫಿಷಿಯರ್ಸ್ ಇದಾರೆ ಈ ಸ್ಕೂಲಲ್ಲಿ ಅಂತಂದ್ರೆ ನೋಡ್ರಿ, ಈಗ ನೋಡ್ರಿ 46.7 ಲಕ್ಷ ಜನ ಬೆನಿಫಿಷಿಯರ್ಸ್ ಇದಾರೆ ಅಥವಾ ಫಲಾನುಭವಿಗಳಿದ್ದಾರೆ. ಅವರಿಗೆ ಏನಪ್ಪ ಅಂದ್ರೆ 43,190 ಏನಪ್ಪ ಅಂದ್ರೆ ನ್ಯೂಟ್ರಿಷನ್ ಸೆಂಟರ್ಸ್ ಮೂಲಕ ಏನಪ್ಪ ಅಂದ್ರೆ ಫೀಡಿಂಗ್ ಅನ್ನ ಮಾಡ್ತಾರೆ. ಇದ್ರೊಳಗೆ ನೋಡ್ರಿ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಒಳಗೆ ಏನಪ್ಪ ಅಂದ್ರೆ 3,500 ನ್ಯೂಟ್ರಿಷನ್ ಸೆಂಟರ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಸ್ಟೇಟ್ ಇದಕ್ಕೆ 2022-23 ಎಷ್ಟು ಬಜೆಟ್ ಅಲೋಕೇಶನ್ ಮಾಡಿದ್ರೆ ಅಂದ್ರೆ 2,077 ಕೋಟಿ ರೂಪಾಯಿನ ಏನ್ ಮಾಡಿದ್ರಪ್ಪ ಅಂದ್ರೆ ಅಲೋಕೇಶನ್ಸ್ ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಈ ಸ್ಕೀಮ್ ಜೊತೆಗೆ ಏನಪ್ಪ ಅಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಸ್ಕೀಮ್ ಅನ್ನು ಕೂಡ ಇದಕ್ಕೆ ಅಟ್ಯಾಚ್ ಅನ್ನ ಮಾಡಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಓವರ್ ಆಲ್ ಮಕ್ಕಳ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಸೊ ಇದರಲ್ಲಿ ಎಷ್ಟು ಮಕ್ಕಳು ಜನ ಬರ್ತಾರಪ್ಪ ಅಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಲ್ಲಿ 15.8 ಲ್ಯಾಕ್ ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಮಧ್ಯಾಹ್ನದ ಬಿಸಿ ಊಟ ಅಥವಾ ಮಿಡ್ ಡೇ ಮೀಲ್ ಸ್ಕೀಮ್ ಏನ್ ತೆಗೆದಿದ್ದಾರಲ್ಲ, ಇದರಿಂದ ಆಗದಂತ ಇಂಪ್ಯಾಕ್ಟ್ ಏನು ಅಂದ್ರೆ ಸ್ಕೂಲ್ ಎಜುಕೇಶನ್ ಮೇಲೆ ಇದು ಬೀರದಂತ ಪ್ರಭಾವ ಏನಂತ ನೋಡ್ತಾ ಹೋದ್ರೆ, ಸೊ ನೋಡ್ರಿ ಇದೇನ್ ಮಾಡಿದೆಪ್ಪ ಅಂದ್ರೆ ಇಂಪ್ರೂವ್ಮೆಂಟ್ ಅನ್ನ ಮಾಡಿದೆ. ಯಾವ್ದ್ರೊಳಗ ಅಂದ್ರೆ ಎನ್ರೋಲ್ಮೆಂಟ್ ಅಲ್ಲಿ. ಈಗ ನೋಡ್ರಿ ಎನ್ರೋಲ್ಮೆಂಟ್ ಅಂದ್ರೆ ಎಷ್ಟು ಜನ ಸ್ಕೂಲಿಗೆ ಬರ್ತಾರಲ್ಲ ಅವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಎನ್ರೋಲ್ಮೆಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ನೋಂದಣಿ, ಎಷ್ಟು ಜನ ನೋಂದಣಿ ಆದ್ರೆ ಅನ್ನೋದಕ್ಕೆ ನಾವೇನಪ್ಪ ಅಂದ್ರೆ ಎನ್ರೋಲ್ಮೆಂಟ್ ಅಂತ ಕರಿತೀವಿ. ಸೊ ನೋಡ್ರಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಅನ್ನ ತಗೊಂಡ್ರೆ ಪ್ರೈಮರಿ ಸ್ಕೂಲ್ ಅಲ್ಲಿ 1ರಿಂದ 5ನೇ ಕ್ಲಾಸಿಗೆ ಇದೇನಾಯ್ತಪ್ಪ ಅಂದ್ರೆ ಅದೇ ವರ್ಷ ಸೆಪ್ಟೆಂಬರ್ ಜುಲೈ ಮತ್ತು ಸೆಪ್ಟೆಂಬರ್ ಅಲ್ಲಿ 10% ಜಾಸ್ತಿ ಆಯ್ತು ಅಂತ ಅವರು ಹೇಳ್ತಿದ್ದಾರೆ. ಈ ನೋಂದಣಿ ಒಳಗೆ ನೋಡ್ರಿ 12% ಬಾಯ್ಸ್ ಜಾಸ್ತಿ ಆದ್ರೆ ಇನ್ನು 7% ಏನಪ್ಪ ಅಂದ್ರೆ ಗರ್ಲ್ಸ್ ಜಾಸ್ತಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದು ಪಬ್ಲಿಕೇಶನ್ಸ್ ಏನಪ್ಪ ಅಂದ್ರೆ ತಮಿಳ್ನಾಡು ಗೌರ್ಮೆಂಟ್ ಅವರು ಒಂದು ಅಫಿಷಿಯಲ್ ಗೆಜೆಟ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಇದಾದ್ಮೇಲೆ ನೋಡ್ರಿ ಅಟೆಂಡೆನ್ಸ್ ನೋಡ್ರಿ ಜುಲೈ ಸೆಪ್ಟೆಂಬರ್ 2022 ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ 33% ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಕೆ ಕಾಮರಾಜ್ ಎನರಾ ಆಫ್ ಬಯೋಗ್ರಫಿ ಏನಿದೆಲ್ಲ ಇದ್ರೊಳಗೆ ಎ ಗೋಪಣ್ಣ ಅನ್ನೋರು ಏನ್ ಬರ್ದಿದ್ದಾರೆ ಅಂದ್ರೆ ಮಿಡ್ ಡೇ ಮೀಲ್ ಸ್ಕೀಮ್ ಸ್ಟಾರ್ಟ್ ಆದಾಗ ಎಷ್ಟು ಜನ ಇದ್ರು ಈಗ ಎಷ್ಟು ಜನ ಇದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನೋಡ್ರಿ ಮಿಡ್ ಡೇ ಮೀಲ್ ಸ್ಕೀಮ್ ಸ್ಟಾರ್ಟ್ ಆದಾಗ ಏನಪ್ಪ ಅಂದ್ರೆ 15,800 ಸ್ಕೂಲ್ಗಳಿಗೆ ಇದ್ದಿದ್ದು, ಇವಾಗ ಏನಪ್ಪ ಅಂದ್ರೆ 1962 29,000 ಸ್ಕೂಲ್ಗಳಿಗೆ ಎಕ್ಸ್ಟೆಂಡ್ ಆಯ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮಿಡ್ ಡೇ ಮೀಲ್ ಸ್ಕೀಮ್ ಬಂದಾಗಿಂದ ಅಥವಾ ಮಧ್ಯಾಹ್ನದ ಬಿಸಿಯೂಟ ಬಂದಾಗಿಂದ ಏನಾಗ್ತಿದ್ಯಪ್ಪ ಅಂದ್ರೆ ಮಕ್ಕಳು ಜಾಸ್ತಿ ಹೆಚ್ಚೆಚ್ಚಿಗೆ ಸ್ಕೂಲ್ಗೆ ಬರ್ತಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಯೋಜನೆ ಆಗಿದೆ. ಜೊತೆಗೆ ನೋಡ್ರಿ ಈಗ ಚೀಫ್ ಮಿನಿಸ್ಟರ್ ಯಾಕೆ ಈ
ಟಿಫನ್ ಸರ್ವಿಸ್ ಅನ್ನ ತಂದ್ರು. ಸೊ ನಿಮಗೆಲ್ಲ ಒಂದು ಕ್ವಶನ್ಸ್ ಇರ್ಬೇಕೇನಪ್ಪ ಅಂದ್ರೆ, ಈಗ ಚೀಫ್ ಮಿನಿಸ್ಟರ್ ಏನಪ್ಪ ಅಂದ್ರೆ ಯಾವ ಹೇಗಿದ್ರು ಏನಪ್ಪ ಅಂದ್ರೆ ಮಧ್ಯಾಹ್ನದ ಬಿಸಿಯೂಟ ಇದೆ, ಟಿಫನ್ ಸರ್ವಿಸ್ ತರಕ್ಕೆ ಏನು ಮುಖ್ಯ ಕಾರಣ ಇದೆ ಅಂದ್ರೆ, ಸೊ ನೋಡ್ರಿ ಅವರು ಒಂದು ಸೆಷನ್ ಅಲ್ಲಿ ಇಂಟ್ರಾಕ್ಟಿವ್ ಮಾಡ್ತಾ ಇರ್ತಾರೆ ಅಂದ್ರೆ ಮಕ್ಕಳ ಜೊತೆ ಮಾತಾಡ್ತಿರ್ತಾರೆ. ಅವಾಗ ಮಾತಾಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಮಕ್ಕಳನ್ನ ಕೇಳ್ತಾರೆ ಯಾಕೆ ನೀವು ಇಷ್ಟು ಆಯಾಸವಾಗಿದ್ದೀರಾ, ಏನಾದ್ರೂ ಬೆಳಗ್ಗೆಯಿಂದ ತಿಂದ್ರ ಅಂತ ಕೇಳ್ತಾರೆ. ಸೊ ಅವಾಗ ಮಕ್ಕಳು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ನಾವು ಬೆಳಗ್ಗೆಯಿಂದ ಇನ್ನು ಏನು ತಿಂದಿಲ್ಲ, ಸೊ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಮಧ್ಯಾಹ್ನದ ಬಿಸಿ ಊಟವನ್ನ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅವಾಗ ಚೀಫ್ ಮಿನಿಸ್ಟರ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಪಾಪ ಮಕ್ಕಳು ಹಸ್ಕೊಂಡು ಶಾಲೆ ಕಲಿತಿದ್ದಾರೆ, ಈ ತರ ಶಾಲೆ ಕಲಿತ್ರೆ ಅವ್ರಿಗೆ ಅಕ್ಷರ ಅಭ್ಯಾಸ ಆಗುತ್ತಾ, ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ಮಿಡ್ ಡೇ ಮೀಲ್ ಸ್ಕೀಮ್ ಜೊತೆಗೆನಪ್ಪ ಅಂದ್ರೆ ಟಿಫನ್ ಸ್ಕೀಮ್ ಅನ್ನ ತಂದಿದ್ದಾರೆ. ಸೊ ನೋಡ್ರಿ ಮುಖ್ಯಮಂತ್ರಿ ಟಿಫನ್ ಸ್ಕೀಮ್ ತರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಯಾವಾಗ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಆ ಚೆನ್ನೈನ ಒಂದು ಕಾರ್ಪೊರೇಷನ್ ಸ್ಕೂಲ್ ಮಕ್ಕಳ ಹತ್ರ ಮಾತಾಡ್ಬೇಕಾದ್ರೆ ಏನವ್ರು ಉಪವಾಸ ಇದ್ದೀನಿ ಅಂತ ಗೊತ್ತಾಗುತ್ತಲ್ಲ, ಅದು ಏನಾಗಬಾರ್ದು ಅಂದ್ರೆ ಇದೇ ತರದ ಮಕ್ಕಳು ಇದೇ ತರನಾಗಿ ಏನಪ್ಪ ಅಂದ್ರೆ ಎಷ್ಟೋ ಮಕ್ಕಳು ನಮ್ಮ ರಾಜ್ಯದಲ್ಲಿ ಸಫರ್ ಆಗ್ತಿದ್ದಾರೆ. ಯಾವುದಕ್ಕೋಸ್ಕರ ಅಂದ್ರೆ ಈ ಮಧ್ಯಾಹ್ನದ ಬೆಳಗಿನ ತಿಂಡಿ ಇಲ್ಲದೆ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ಅವ್ರಿಗೆ ಟಿಫನ್ಸ್ ಅನ್ನ ಕೊಡೋಣ ಅಂತ ಹೇಳಿ ಅವರು ಈ ಚೀಫ್ ಮಿನಿಸ್ಟರ್ ಟಿಫನ್ಸ್ ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ ನಾವು ನ್ಯೂಟ್ರಿಷನ್ ವ್ಯಾಲ್ಯೂ ಅನ್ನು ಕೂಡ ಇದರಲ್ಲಿ ಫೋಕಸ್ ಮಾಡಬೇಕಾಗುತ್ತೆ. ಯಾವ ತರನಾಗಿ ಮಿಡ್ ಡೇ ಮೀಲ್ ಸ್ಕೀಮ್ ಕೊಡೋದ್ರಿಂದ ಮಕ್ಕಳ ಪೋಷಕಾಂಶ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ನೋಡ್ರಿ ನಾವು ಆಗ್ಲೇ ಹೇಳ್ದಂಗೆ ಏನಪ್ಪ ಅಂದ್ರೆ, ಈ ಪೋಷಕಾಂಶಗಳು ಯಾವ ತರನಾಗಿ ಇಂಪ್ರೂವ್ ಮಾಡುತ್ತೆ ಮಿಡ್ ಡೇ ಮೀಲ್ ಸ್ಕೀಮ್ ಮಾಡೋದ್ರಿಂದ ಅಂತ ಹೇಳಿದ್ರೆ, ಸೊ ನೋಡ್ರಿ ತಮಿಳುನಾಡಲ್ಲಿ ಮುಖ್ಯವಾದ ಪ್ರಾಬ್ಲಮ್ ಏನಿರೋದಪ್ಪ ಅಂದ್ರೆ ಅನೇಮಿಯಾ. ಸೊ ಅನೇಮಿಯಾ ಅಂದ್ರೆ ಏನಪ್ಪ ಅಂದ್ರೆ ಈ ಮನುಷ್ಯರಲ್ಲಿ ರಕ್ತ ಇರದೇ ಇರೋದು ಅಥವಾ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಇರೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅನೇಮಿಯಾ ಅಂತ ಕರಿತೀವಿ. ಸೊ ತಮಿಳುನಾಡಲ್ಲಿ ಅಲ್ಲ, ಎಂಟೈರ್ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಹೆಣ್ಮಕ್ಳಲ್ಲಿ ಆಲ್ಮೋಸ್ಟ್ 50% ಹೆಣ್ಮಕ್ಳಲ್ಲಿ ಏನಪ್ಪ ಅಂದ್ರೆ ಅನೇಮಿಕ್ ಇರುತ್ತೆ. ಅಂದ್ರೆ ಅವ್ರ ಕಡೆ ಏನಪ್ಪ ಅಂದ್ರೆ ರಕ್ತ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ, ಅವರ ದೇಹದಲ್ಲಿ ರಕ್ತ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ 2/3 ಆಫ್ ದ ವುಮೆನ್ಸ್ ಏನಪ್ಪ ಅಂದ್ರೆ ಅಶಕ್ತರಾಗಿರ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ತಮಿಳುನಾಡಲ್ಲಿ ಮುಖ್ಯ ಸಮಸ್ಯೆ ಏನಪ್ಪ ಅಂದ್ರೆ ಅನೇಮಿಯಾ ಅಂತ ಹೇಳ್ತಿದ್ದಾರೆ. ಇದು ಯಾವ ಸರ್ವೆ ಪ್ರಕಾರ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಅಂತ ಅವರು ಹೇಳ್ತಿದ್ದಾರೆ. ಈಗೇನ್ ರೀಸೆಂಟ್ ಆಗಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿಲೀಸ್ ಮಾಡಿದೆಯಲ್ಲ, ಅದರಲ್ಲಿ ಆಲ್ಮೋಸ್ಟ್ 50% ಏನಪ್ಪ ಅಂದ್ರೆ ಹೆಣ್ಮಕ್ಳಲ್ಲಿ ಈ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಮಹಿಳೆಯರು ಮತ್ತೆ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಅನೇಮಿಯಾ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಮಕ್ಕಳಲ್ಲಿ ಇದು ಎಷ್ಟಿದೆ ಅಂದ್ರೆ 57% ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಈ ತರದ ಅನೇಮಿಯಾವನ್ನ ನಾವು ಅಡ್ರೆಸ್ ಮಾಡ್ಬೇಕಾದ್ರೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಪೋಷಕಾಂಶ ಭರಿತವಾದಂತಹ ಕೆಲವೊಂದಿಷ್ಟು ಊಟಗಳನ್ನ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೋಡ್ರಿ ಈಗ ಏನ್ ಮಾಡಿದ್ರೆ ಅಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನ ಮಾಡಿದ್ರೆ ICDP. ಸೊ ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಈ ಅನೇಮಿಯಾ ಏನಿದೆಯಲ್ಲ ಇದನ್ನೇನಪ್ಪ ಅಂದ್ರೆ ಸಂಪೂರ್ಣವಾಗಿ ತೊಲಗಿಸ್ಬೇಕು. ಜೊತೆಗೆ ನೋಡ್ರಿ ಯಾರೆಲ್ಲ ಗರ್ಭಿಣಿಯರು ಇರ್ತಾರೆ ಅಂದ್ರೆ ಮಕ್ಕಳು ಗರ್ಭಿಣಿಯರು ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಮೊದಲ 1000 ದಿನದವರೆಗೂ ಏನಪ್ಪ ಅಂದ್ರೆ ಒಳ್ಳೆ ಪೋಷಕಾಂಶದ ಊಟ ಕೊಡ್ಬೇಕಂತೇಳಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನ ತಯಾರು ಮಾಡಿದ್ದಾರೆ. ಸೊ ಅದೇ ತರ ನೋಡ್ರಿ ಈ ಒಂದು ಇಂಥ ಒಂದು ಸ್ಕೀಮ್ ಬರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮಕ್ಕಳ ಎನ್ರೋಲ್ಮೆಂಟ್ ಜಾಸ್ತಿ ಆಗುತ್ತೆ. ಎನ್ರೋಲ್ಮೆಂಟ್ ಜಾಸ್ತಿ ಆದ ತಕ್ಷಣ ಏನಪ್ಪ ಅಂದ್ರೆ ಅವ್ರು ಮಧ್ಯಾಹ್ನದ ಬಿಸಿ ಊಟ ಮಾಡ್ತಾರೆ. ಮಧ್ಯಾಹ್ನದ ಬಿಸಿ ಊಟ ಆಗಲಿ ಅಥವಾ ಬೆಳಗಿನ ತಿಂಡಿ ತಿನ್ನೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅವರಲ್ಲಿರುವಂತಹ ಪೋಷಕಾಂಶಗಳ ಕೊರತೆ ಕೂಡ ಕಮ್ಮಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓವರ್ಆಲ್ ಆಗಿ ನೋಡ್ರಿ ಈ ತಮಿಳುನಾಡದ ಹೊಸ ಬ್ರೇಕ್ಫಾಸ್ಟ್ ಸ್ಕೀಮ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಒಂದು ಒಳ್ಳೆ ಯೋಜನೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ, ಸೊ ನೋಡ್ರಿ ದ ಈಸ್ಟರ್ನ್ ಎಕನಾಮಿಕ್ ಫೋರಂ ಅಂಡ್ ಇಂಡಿಯಾಸ್ ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಏನಿದು ಈಸ್ಟರ್ನ್ ಎಕನಾಮಿಕ್ ಫೋರಂ ಮತ್ತೆ ಇಂಡಿಯಾಸ್ ಬ್ಯಾಲೆನ್ಸಿಂಗ್ ಆಕ್ಟ್ ಅಂದ್ರೆ, ಸೊ ನೋಡ್ರಿ ರಷ್ಯಾದವ್ರು ಏನ್ ಮಾಡಿದಾರೆ ಅಂದ್ರೆ ಒಂದು ಹೊಸ ಸ್ಕೀಮ್ ಅನ್ನ ತೆಗೆದಿದ್ದಾರೆ ಅಥವಾ ಯೋಜನೆಯನ್ನ ತೆಗೆದಿದ್ದಾರೆ. ಅದ್ರ ಹೆಸರೇನಪ್ಪ ಅಂದ್ರೆ ಈಸ್ಟರ್ನ್ ಎಕನಾಮಿಕ್ ಫೋರಂ ಅಥವಾ ಶೃಂಗಸಭೆ ಅಂತ ತೆಗೆದಿದ್ದಾರೆ. ಸೊ ಇದಕ್ಕೋಸ್ಕರ ನೋಡ್ರಿ ಅವ್ರು ಏನ್ ಮಾಡಿದ್ರು ಅಂದ್ರೆ September 5-8 ಏನಪ್ಪ ಅಂದ್ರೆ ರಷ್ಯಾದ ಓಲ್ಡಿ ಓಸ್ಕಲ್ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಶೃಂಗಸಭೆಯನ್ನ ಕರೆದಿದ್ದಾರೆ. ಈ 4 ದಿನದ ಸಮಿಟ್ ಏನಿದೆಯಲ್ಲ ಇದೇನ್ ಮಾಡುತ್ತಪ್ಪ ಅಂದ್ರೆ ರಷ್ಯಾದ ಫಾರೆಸ್ಟ್ ಬಿಸ್ನೆಸ್ ಗೆ ಹೆಲ್ಪ್ ಅನ್ನ ಮಾಡುತ್ತೆ. ಹಾಗಾದ್ರೆ ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನೇನ್ ಬೆನಿಫಿಟ್ಸ್ ಇದೆ, ಫಾರ್ ಎಕ್ಸಾಂಪಲ್ ರಷ್ಯನ್ ಫಾರೆಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ, ರಷ್ಯನ್ ಫಾರೆಸ್ಟ್ ಅಂದ್ರೆ ನೋಡ್ರಿ ನಿಮಗೆ ಗೊತ್ತು ರಷ್ಯಾ ಅನ್ನೋದೇನಪ್ಪ ಅಂದ್ರೆ ಒಂದು ಚಿಕ್ಕ ಒಂದು ರಾಜ್ಯ ದೇಶ ಅಲ್ಲ, ಯಾಕಪ್ಪ ಅಂದ್ರೆ ತುಂಬಾ ದೊಡ್ಡ ದೇಶ ಅಂತ ನಿಮಗೆ ಗೊತ್ತು. ಸೊ ನೋಡ್ರಿ ಇಲ್ಲಿ ರಷ್ಯಾದಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ, ಸೊ ಆಲ್ಮೋಸ್ಟ್ ನೋಡ್ರಿ ರಷ್ಯಾದ ಏನಪ್ಪ ಅಂದ್ರೆ ಈ ದೇಶಗಳು ಅಥವಾ ಈ ಕ್ಯಾಪಿಟಲ್ ಏನಂದ್ರೆ ಇಲ್ಲಿದ್ರೆ ಅದು ಓಲ್ಡಿವೋಸ್ಕ್ ನೋಡ್ರಿ ಇಲ್ಲಿದೆ. ಸೊ ಈ ರೀಸನ್ ಏನಾಗಿದೆ ಅಂದ್ರೆ ಬೇರ್ಲಿ ಪಾಪ್ಯುಲೇಟೆಡ್ ಆಗಿದೆ ಅಂದ್ರೆ ಜನಸಂಖ್ಯೆ ಏನಪ್ಪ ಅಂದ್ರೆ ತುಂಬಾ ವಿರಳವಾಗಿದೆ. ಅದಕ್ಕೋಸ್ಕರ ಏನಂದ್ರೆ ಈ ಸ್ಥಳವನ್ನ ಇಂಪ್ರೂವ್ ಮಾಡಬೇಕು. ಅದ್ರ ಜೊತೆಗೆ ನೋಡ್ರಿ ಈ ರಷ್ಯಾದ ಏನ್ ಟೆರಿಟರಿ ಅದಿಲ್ಲ ಇದನ್ನ ಇಂಪ್ರೂವ್ ಮಾಡ್ಬೇಕಂತ ಅವ್ರು ಏನ್ ಮಾಡಿದಾರೆ ಅಂದ್ರೆ ರಷ್ಯನ್ ಫಾರೆಸ್ಟ್ ಸಮಿಟ್ ಅಂತ ತೆಗೆದಿದ್ದಾರೆ. ಸೊ ಫಾರೆಸ್ಟ್ ಅಂದ್ರೆ ತುಂಬಾ ಪೂರ್ವದಲ್ಲಿರುವಂತ ಒಂದು
ಪ್ರದೇಶ ಅಂತ ಹೇಳ್ಬೋದು. ಯಾಕಂದ್ರೆ ರಷ್ಯಾ ಏನು ದೇಶ ಇದೆಯಲ್ಲ ತುಂಬಾ ಅಗಲವಾಗಿದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ಪ್ರದೇಶವನ್ನ ಇಂಪ್ರೂವ್ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಫಾರೆಸ್ಟ್ ಸಮಿಟ್ ಅನ್ನ ತೆಗೆದಿದ್ದಾರೆ. ಜೊತೆಗೆ ನೋಡ್ರಿ, ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ಓಲ್ಡಿವೋಸ್ಕ್ ಹತ್ರ ಇರುವಂತ ನಿಯರೆಸ್ಟ್ ಸಿ ಯಾವ್ದಪ್ಪ ಅಂದ್ರೆ ಸಿ ಆಫ್ ಜಪಾನ್. ಸೊ ನೋಡ್ರಿ, ಇದು ಓಲ್ಡಿವಾಸ್ಕ್ ಆದ್ರೆ ಅದರ ನಿಯರೆಸ್ಟ್ ಸಿ ಅಥವಾ ಅದ್ ಯಾವ ಸಮುದ್ರ ತೀರದಲ್ಲಿ ಇದೆ ಅಂತ ಕೇಳಿದ್ರೆ ಸಿ ಆಫ್ ಜಪಾನ್ ಅಂತ ಹೇಳ್ಬೋದು. ಯಾಕಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವತ್ತೂ ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳಲ್ಲ, ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಸೊ ಇವಾಗ ನೋಡ್ರಿ ಏನಾಗುತ್ತಂದ್ರೆ, ರಷ್ಯನ್ ಫಾರೆಸ್ಟ್ ಸಮಿಟ್ ನಾವು ಓದಿರ್ತೀವಿ, ಬಟ್ ಏನಪ್ಪ ಅಂದ್ರೆ ಓಲ್ಡಿವೋಸ್ಕ್ ಎಲ್ಲಿದೆ ಅದ್ರ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಅನ್ನ ನೋಡಿರಲ್ಲ. ಆದ್ರೆ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ರಷ್ಯನ್ ಫಾರೆಸ್ಟ್ ಸಮಿಟ್ ಅನ್ನ ಬಿಟ್ಟು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಈ ರಷ್ಯನ್ ಫಾರೆಸ್ಟ್ ಸಮಿಟ್ ಜೊತೆಗೆ ಏನಪ್ಪಾ ಅಂದ್ರೆ ಜಿಯೋಗ್ರಫಿಕಲ್ ಲೊಕೇಶನ್ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಈ ಫಾರೆಸ್ಟ್ ಸಮಿಟ್ಗೆ ಏನೇನು ಬೆನಿಫಿಟ್ಸ್ ಅಂತ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ, ವಾಟ್ ಆರ್ ದ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ರಷ್ಯನ್ ಫಾರೆಸ್ಟ್ ಸಮಿಟ್ ಇಂದ ಅಂತ ನಾನು ನಿಮ್ಗೆ ಹೇಳಿದೆ. ಹಾಗಾದ್ರೆ ಏನಿದು ಈಸ್ಟರ್ನ್ ಎಕನಾಮಿಕ್ ಫೋರಂ ಅಂತಂದ್ರೆ, ಇದೊಂದು ಏನಪ್ಪಾ ಅಂದ್ರೆ ಈ ರಷ್ಯನ್ ಫಾರೆಸ್ಟ್ ಏನ ಟೆರಿಟರಿ ಅದೆಲ್ಲ ಅಲ್ಲೊಂದು ಇನ್ವೆಸ್ಟ್ಮೆಂಟ್ ಮಾಡಕ್ಕಿರುವಂತ ಒಂದು ಪ್ರೋಗ್ರಾಮ್ ಅಂತ ನಾವು ಇಲ್ಲಿ ಹೇಳ್ಬೋದಾಗಿದೆ. ಸೊ ನೋಡ್ರಿ, ಇದು ಈಸ್ಟರ್ನ್ ಎಕನಾಮಿಕ್ ಫೋರಂ ಅನ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ ಅಥವಾ ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂದ್ರೆ 2015 ಸ್ಥಾಪನೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನು, ಇದ್ರ ಪರ್ಪಸ್ ಏನಪ್ಪಾ ಅಂದ್ರೆ ಈ ರಷ್ಯನ್ ಫಾರೆಸ್ಟ್ ಲ್ಯಾಂಡ್ ಏನಿದೆ ಅಂದ್ರೆ ರಷ್ಯಾದ ಪೂರ್ವ ಏನಿದೆ ಅಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಜೊತೆಗೆ ನೋಡ್ರಿ, ಈ ಈಸ್ಟರ್ನ್ ಎಕನಾಮಿಕ್ ಫೋರಂ ಇದೇನ್ ಮಾಡುತ್ತಪ್ಪ ಅಂದ್ರೆ ಎಕನಾಮಿಕಲಿ ಪೊಟೆನ್ಷಿಯಲ್ ಇದೆ ಅಂದ್ರೆ ಬಿಸ್ನೆಸ್ ಕಂಡೀಷನ್ಸ್ಗೆ ಮತ್ತೆ ಅದರ ಅಪರ್ಚುನಿಟೀಸ್ಗೆ ಏನಪ್ಪಾ ಅಂದ್ರೆ ಈ ಪ್ರದೇಶದಲ್ಲಿ ತುಂಬಾ ಅವಕಾಶಗಳಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಅಗ್ರಿಮೆಂಟ್ಸ್ ಎಷ್ಟಾಗಿದೆಯಪ್ಪ ಅಂದ್ರೆ ಈ ಈಸ್ಟರ್ನ್ ಎಕನಾಮಿಕ್ ಫೋರಂ ಅಲ್ಲಿ 2017 ಏನಪ್ಪಾ ಅಂದ್ರೆ ಇದು 217 ಅಗ್ರಿಮೆಂಟ್ ಇದ್ದಿದ್ದು 2021 ಏನಾಗಿದೆ ಅಂದ್ರೆ 380 ಅಗ್ರಿಮೆಂಟ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ನೋಡ್ರಿ, 2022 ಹೊತ್ತಿಗೆ 2729 ಇನ್ವೆಸ್ಟ್ಮೆಂಟ್ ಬಂದಿದೆ. ಅದ್ರ ವರ್ತ್ ಎಷ್ಟಿದೆಯಪ್ಪ ಅಂದ್ರೆ 3.6 trillion ಇದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ರೀಸನ್ ಅಲ್ಲಿ ಮುಖ್ಯ ಉದ್ದೇಶ ಅಥವಾ ಇನ್ವೆಸ್ಟ್ಮೆಂಟ್ ಯಾವ್ದ್ರ ಮೇಲೆ ಮಾಡ್ತಾರೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡ್ತಾರೆ, ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಸಾರಿಗೆ ಪ್ರೊಜೆಕ್ಟ್ಸ್ ಮೇಲೆ ಮಾಡ್ತಾರೆ, ಮಿನರಲ್ ಎಕ್ಸ್ಕವೇಷನ್ಸ್ ಅಂದ್ರೆ ಗಣಿಗಾರಿಕೆ ಮೇಲೆ, ಆಮೇಲೆ ಕನ್ಸ್ಟ್ರಕ್ಷನ್ಸ್ ಮೇಲೆ, ಆಮೇಲೆ ಇಂಡಸ್ಟ್ರಿ ಮೇಲೆ ಮತ್ತೆ ಕೃಷಿ ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ನೋಡ್ರಿ, ನಾವು ಈಗ ನೆಕ್ಸ್ಟ್ ಅನಾಲಿಸಿಸ್ ಮಾಡ್ತಾ ಯಾವ್ಯಾವ ದೇಶಗಳು ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾವೆ, ಜೊತೆಗೆ ಏನೇನು ಪ್ರಯೋಜನ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವ ತರನಾಗ ಅಂದ್ರಪ್ಪ ಭಾರತ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ, ಚೈನಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ, ಜಪಾನ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ, ಜೊತೆಗೆ ಸೌತ್ ಕೊರಿಯಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಫೋರಂ ಅಲ್ಲಿ ನೋಡ್ರಿ ಯಾರ್ಯಾರು ಮೇಜರ್ ಇನ್ವೆಸ್ಟ್ಮೆಂಟರ್ ಇದ್ದಾರೆ, ಹಾಗಾದ್ರೆ ಅವ್ರಿರೋಂಥ ಇಂಟ್ರೆಸ್ಟ್ ಏನಪ್ಪಾ ಅಂದ್ರೆ, ಸೊ ನೋಡ್ರಿ ಇದೇನ್ ಮಾಡ್ತಿದ್ಯಪ್ಪ ಅಂದ್ರೆ ಈ ವರ್ಷ ಈ ಫಾರೆಸ್ಟ್ ಅನ್ನ ಏನಪ್ಪಾ ಅಂದ್ರೆ ಏಷ್ಯಾ ಪೆಸಿಫಿಕ್ ರೀಜನ್ ಜೊತೆಗೆ ಕನೆಕ್ಟ್ ಮಾಡ್ತಿದೆ. ಅಂದ್ರೆ ನಿಮಗೆ ಗೊತ್ತು ಏಷ್ಯಾ ಸ್ಪೆಸಿಫಿಕ್ ರೀಜನ್ ಮತ್ತೆ ಫಾರೆಸ್ಟ್ ಎಷ್ಟು ಹತ್ರ ಹತ್ರ ಇದೆ ಅಂತ ಆ ಕನೆಕ್ಷನ್ಸ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ, ಈ ರೀಜನ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋರು ಯಾರಪ್ಪ ಅಂದ್ರೆ ಚೈನಾದವರು. ಚೈನಾದವ್ರು ಈಗ ಏನಪ್ಪಾ ಅಂದ್ರೆ ಅವರ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಿದೆಯಲ್ಲ ಅದ್ರ ಮೂಲಕ ಏನಪ್ಪಾ ಅಂದ್ರೆ ಈ ಪೋಲಾರ್ ರೂಟ್ ಮೂಲಕ, ಪೋಲಾರ್ ಸಿ ರೂಟ್ ಮೂಲಕ ಏನಪ್ಪಾ ಅಂದ್ರೆ RFP ರಷ್ಯನ್ ಫಾರೆಸ್ಟ್ ಅನ್ನ ಸೇರೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ, ಈ ರೀಜನ್ ಅಲ್ಲಿ ಅಥವಾ ಈ ಸ್ಥಳದಲ್ಲಿ ಇರುವಂತಹ ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಇನ 90% ಯಾರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾರೆ ಅಂದ್ರೆ ಚೈನಾದವ್ರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ರಷ್ಯಾದವರು ಕೂಡ ಏನಪ್ಪಾ ಅಂದ್ರೆ ಈ ಇನ್ವೆಸ್ಟ್ಮೆಂಟ್ ಅನ್ನ ವೆಲ್ಕಮ್ ಮಾಡ್ತಿದ್ದಾರೆ 2015. ಈಗ ಏನಾಗ್ತಿದೆ ಅಂದ್ರೆ ಎಕನಾಮಿಕಲ್ ಪ್ರೆಷರ್ಸ್ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ರಷ್ಯಾ ಉಕ್ರೇನ್ ವಾರ್ ನಡೆದ್ಮೇಲೆ ಎಕನಾಮಿಕಲ್ ಪ್ರೆಷರ್ ಇರೋದ್ರಿಂದ ಈ ತರದ ಇನ್ವೆಸ್ಟ್ಮೆಂಟ್ ಅನ್ನ ಅವ್ರು ಏನಪ್ಪಾ ಅಂದ್ರೆ ಜಾಸ್ತಿ ಎಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಟ್ರಾನ್ಸ್ ಸೈಬೀರಿಯನ್ ರೈಲ್ವೇಸ್ ಏನಿದೆಯಲ್ಲ ಅದೇನಾಗಿದೆಯಪ್ಪ ಅಂದ್ರೆ ಚೈನಾ ಮತ್ತೆ ರಷ್ಯಾ ಮಧ್ಯೆ ಇರುವಂತ ಟ್ರೇಡ್ಸ್ ಅನ್ನ ಇನ್ನೂ ಅಡ್ವಾನ್ಸ್ ಆಗಿ ಮಾಡ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಎರಡೂ ಕಂಟ್ರೀಸ್ ಎಷ್ಟು ಕಿಲೋಮೀಟರ್ ಬಾರ್ಡರ್ ಅನ್ನ ಶೇರ್ ಮಾಡ್ತಾವೆ ಅಂದ್ರೆ 4,000 kilometers ಬಾರ್ಡರ್ ಅನ್ನ ಶೇರ್ ಮಾಡ್ತವೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಎರಡೂ ಕಂಟ್ರಿಲಿ ಇರುವಂತ ರಿಸೋರ್ಸ್ ಅನ್ನ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಸಿಸ್ಟ್ ಅನ್ನ ಒಂದಕ್ಕೊಂದು ಅಸಿಸ್ಟೆನ್ಸ್ ಅನ್ನ ಮಾಡ್ತೇವೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಚೈನಾ ಈಗ ಏನ್ ಮಾಡ್ತಿದೆ ಅಂದ್ರೆ ಹೆಲಿಯೋಗಾಂಜ್ ಅನ್ನೋ ಒಂದು ಪ್ರವಿನ್ಸ್ ಅನ್ನ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಡೆವಲಪ್ಮೆಂಟ್ ಅನ್ನ ಮಾಡ್ತಿದೆ. ಆಮೇಲೆ ಏನಪ್ಪಾ ಅಂದ್ರೆ ಚೈನಾ ಮತ್ತೆ ರಷ್ಯಾದವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಚೈನಾ ನಾರ್ದರ್ನ್ ಸ್ಟ್ರೀಮ್ ಅನ್ನ ಅಂದ್ರೆ ಈ ಚೈನಾದ ಉತ್ತರ ಭಾಗವನ್ನ ಮತ್ತೆ ಈ ರಷ್ಯಾದ RFE ರಷ್ಯನ್ ಫಾರೆಸ್ಟ್ ಅಥವಾ ರಷ್ಯಾದ ಪೂರ್ವಕ್ಕಿರುವಂತ ಒಂದು ಪ್ರದೇಶವನ್ನ ಕನೆಕ್ಟ್ ಮಾಡಕ್ಕೆ ನೋಡ್ತಿದ್ದಾರೆ. ಇದನ್ನ ಯಾವ ತರನಾಗಿ ಮಾಡ್ತಿದ್ದಾರಪ್ಪ ಅಂದ್ರೆ ಸಿಟೀಸ್ ಆದಂತ ಬಾಲ್ಗೋ ವೇಶ್ ಚೆಕ್ ಮತ್ತೆ ಹೆವಿ ಮೂಲಕ ಕನೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ 1080 meter bridge ಅನ್ನು ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಎಸ್ಟಾಬ್ಲಿಷ್ ಅಥವಾ ಅದನ್ನ ಕಟ್ತಾ ಇದ್ದಾರೆ.
ಆಮೇಲೆ ನೋಡ್ರಿ ಇಲ್ಲೇ ಏನ್ ಮಾಡ್ತಿದಾರೆ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಮತ್ತೆ ರೈಲ್ ಬ್ರಿಡ್ಜ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಕನೆಕ್ಟ್ ಮಾಡ್ತಿದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಚೈನಾ ಬಿಟ್ರೆ ನೆಕ್ಸ್ಟ್ ದೊಡ್ಡ ಬಿಗ್ಗೆಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ ಸೌತ್ ಕೊರಿಯಾದವರು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ನೋಡ್ರಿ ಸೌತ್ ಕೊರಿಯಾ ಏನ್ ಮಾಡ್ತಿದೆ ಅಂದ್ರೆ ಗ್ರಾಜುವಲ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ತಿದೆ. ಸೌತ್ ಕೊರಿಯಾ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಪ್ರೊಜೆಕ್ಟ್ ಯಾವ್ದ್ರ ಮೇಲೆ ಮಾಡಿದೆ ಅಂದ್ರೆ ಶಿಪ್ ಬಿಲ್ಡಿಂಗ್ ಪ್ರೊಜೆಕ್ಟ್ಸ್ ಮೇಲೆ ಮತ್ತೆ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಮತ್ತೆ ಗ್ಯಾಸ್ ಪ್ರೊಜೆಕ್ಟ್ ಮೇಲೆ ಏನಪ್ಪ ಅಂದ್ರೆ ಇವರು ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ಸ್ ಮೇಲೂ ಕೂಡ ಏನಪ್ಪಾ ಅಂದ್ರೆ ಇವ್ರ ಮನೆ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ. ಫಿಷರೀಸ್ ಅಲ್ಲೂ ಕೂಡ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 2017 ಪ್ರಕಾರ ಏನಪ್ಪಾ ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಕೊರಿಯಾ ಏನ್ ಹೇಳ್ತಿದ್ರು ಅಂದ್ರೆ ಈ ಫಾರೆಸ್ಟ್ ಡೆವಲಪ್ಮೆಂಟ್ ಫಂಡ್ ಅನ್ನ ಕೂಡ ಅನೌನ್ಸ್ ಮಾಡಿದೆ. ಅದಕ್ಕೋಸ್ಕರ ನೋಡ್ರಿ ಅವ್ರ ಎಷ್ಟು ಫಂಡ್ ಅನ್ನ ಅನೌನ್ಸ್ ಮಾಡಿದ್ರು ಅಂದ್ರೆ $2 billion ಫಂಡ್ ಅನ್ನ ಅನೌನ್ಸ್ ಮಾಡಿದ್ದಾರೆ. $2 billion ಫಂಡ್ ಅನ್ನ ಅವ್ರು ಏನಪ್ಪಾ ಅಂದ್ರೆ ಅನೌನ್ಸ್ ಮಾಡಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ ಯಾರಪ್ಪ ಅಂದ್ರೆ ಜಪಾನ್. ಸೊ ನೋಡ್ರಿ ಜಪಾನ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. 2017 ಏನಪ್ಪಾ ಅಂದ್ರೆ ಜಪಾನ್ ಆಲ್ರೆಡಿ ಏನಪ್ಪಾ ಅಂದ್ರೆ 21 ಪ್ರೊಜೆಕ್ಟ್ಸ್ ಮೂಲಕ ಏನಪ್ಪಾ ಅಂದ್ರೆ $16 million ಅನ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಸೊ ನೋಡ್ರಿ ಈ ಇನ್ವೆಸ್ಟ್ಮೆಂಟ್ ಏನಪ್ಪಾ ಅಂದ್ರೆ ಸಿನ್ಹೋಜೋ ಅಬೆ ಏನ್ ಜಪಾನೀಸ್ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ ಅವಾಗ ತುಂಬಾ ಚೆನ್ನಾಗಿತ್ತಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ 8 ಏರಿಯಾನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಥವಾ 8 ಎಕನಾಮಿಕ್ ಕೋಆಪರೇಷನ್ಸ್ ಏರಿಯಾದೊಳಗೆ ಅವ್ರು ಏನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಸೊ ಜಪನೀಸ್ ಏನ್ ಮಾಡ್ತಾರೆ ಅಂದ್ರೆ ಈ ರಷ್ಯನ್ ಫಾರೆಸ್ಟ್ ಲ್ಯಾಂಡ್ ಏನಿದೆಯಲ್ಲ ಅಥವಾ ರಷ್ಯನ್ ಪೂರ್ವದ ಪ್ರದೇಶ ಏನಿದೆಯಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಇನ್ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿಯನ್ನ ಮಾಡಕ್ಕೆ ನೋಡ್ತಿದ್ದಾರೆ. ಸೊ ನೋಡ್ರಿ ಜಪಾನಿಗೆ ಏನ್ ಮಾಡ್ತಿದೆ ಅಂದ್ರೆ ರಷ್ಯಾದ ಆಯಿಲ್ ಮತ್ತೆ ಗ್ಯಾಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ. ಸೊ ನಿಮಗೆ ಗೊತ್ತು 2011 ಏನಾಗಿತ್ತಪ್ಪ ಅಂದ್ರೆ ಜಪಾನಿನ ಫುಕೋಶಿಮಾ ಒಂದು ಏನು ನ್ಯೂಕ್ಲಿಯರ್ ಪ್ಲಾಂಟ್ ಇದೆಯಲ್ಲ ಅದೇನಾಗಿತ್ತಪ್ಪ ಅಂದ್ರೆ ಅದರಿಂದ ಲೀಕೇಜ್ ಆಗಿ ಅದು ಕಂಪ್ಲೀಟ್ಲಿ ಏನಪ್ಪಾ ಅಂದ್ರೆ ಮೆಲ್ಟ್ ಡೌನ್ ಆದ್ಮೇಲಿಂದ ಏನಪ್ಪಾ ಅಂದ್ರೆ ಜಾಸ್ತಿ ಜಪಾನ್ ಈಗ ರಷ್ಯಾದ ಆಯಿಲ್ ಅಂಡ್ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಇದರಿಂದ ಏನಂದ್ರೆ ನ್ಯೂಕ್ಲಿಯರ್ ಎನರ್ಜಿಯಿಂದ ಹೊರಗೆ ಬರೋದಕ್ಕೋಸ್ಕರ ಅವರು ರಷ್ಯಾ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಜಪಾನ್ ತನ್ನ ಅಗ್ರೋ ಟೆಕ್ನಾಲಜೀಸ್ ನ ಇಂಪ್ರೂವ್ ಮಾಡೋದಕ್ಕೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಜಪಾನು ಮತ್ತೆ ರಷ್ಯಾನ ತಗೊಂಡಾಗ ಏನಪ್ಪಾ ಅಂದ್ರೆ ಜಪನೀಸ್ ವೆದರ್ ಮತ್ತೆ ರಷ್ಯನ್ ವೆದರ್ ಸೇಮ್ ಇರೋದ್ರಿಂದ ಇವರ ಅಗ್ರೋ ಟೆಕ್ನಾಲಜೀಸ್ ಡೆವಲಪ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ರಷ್ಯನ್ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಅಂದ್ರೆ ರಷ್ಯಾದಲ್ಲಿ ನಿಮ್ಗೆ ಈಗ ಏನಪ್ಪಾ ಅಂದ್ರೆ ಭೂಮಿ ತುಂಬಾ ಕಮ್ಮಿ ಇದೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ರಷ್ಯನ್ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಹೋಗಿ ಈ ಜಪನೀಸ್ ವೆದರ್ ಇರೋದ್ರಿಂದ ತಮ್ಮ ಅಗ್ರೋ ಟೆಕ್ನಾಲಜೀಸ್ ಏನಿದೆ ಅದನ್ನ ಏನಪ್ಪಾ ಅಂದ್ರೆ ಅಲ್ಲಿ ಟೆಸ್ಟ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಈ ಲೀಡರ್ಶಿಪ್ ಏನಪ್ಪಾ ಅಂದ್ರೆ ಸಿನ್ಹೋಜೋ ಅಬೆ ಇದ್ದಾಗ ಏನ್ ಪಾರ್ಟ್ನರ್ಶಿಪ್ ಇತ್ತಲ್ಲ ಅದೇನಾಯ್ತಪ್ಪ ಅಂದ್ರೆ ನೆಕ್ಸ್ಟ್ ಬಂದಂತ ಯೋಶಿಂದೆ ಶುಗಾ ಮತ್ತೆ ಫುಯಿಮೋ ಕಿಸ್ಕಿಂದ ಇವ್ರ ಮಧ್ಯೆ ಏನಾಯ್ತಪ್ಪ ಅಂದ್ರೆ ಈ ಪಾರ್ಟ್ನರ್ಶಿಪ್ ಅಷ್ಟು ಅಭಿವೃದ್ಧಿ ಆಗ್ಲಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ರಷ್ಯಾ ಮತ್ತೆ ಜಪಾನ್ ಮಧ್ಯೆ ನಿಮಗೆ ಗೊತ್ತು ಒಂದು ಐಲ್ಯಾಂಡ್ ಡಿಸ್ಪ್ಯೂಟ್ ಇದೆ ಅಂತೇಳಿ. ಆ ಐಲ್ಯಾಂಡ್ ಹೆಸರು ಏನಪ್ಪಾ ಅಂದ್ರೆ ಕುರಿಲ್ ಐಲ್ಯಾಂಡ್ಸ್ ಅಂತೇಳಿ. ಸೊ ರಷ್ಯಾ ಮತ್ತೆ ಜಪಾನ್ ಮಧ್ಯೆ ಇರುವಂತ ಡಿಸ್ಪ್ಯೂಟ್ ಯಾವ್ದಪ್ಪ ಅಂದ್ರೆ ಕ್ಯೂರಿಲ್ ಐಲ್ಯಾಂಡ್ಸ್ ಮಧ್ಯೆ ಇರುವಂತ ಡಿಸ್ಪ್ಯೂಟ್. ಸೊ ನೋಡ್ರಿ ಈಗ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ಈ ಕುರಿಲ್ ಐಲ್ಯಾಂಡ್ಸ್ ಅಲ್ಲಿ ಇದೆಯಪ್ಪ ಅಂದ್ರೆ ಇಲ್ಲಿದೆ. ಸೊ ನೋಡ್ರಿ ಇದು ಜಪಾನು ಇದು ಕುರಿಲ್ ಐಲ್ಯಾಂಡ್ ಇದು ನೋಡ್ರಿ ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಒಲ್ದಿ ವಸ್ಕ್ ಬರುತ್ತೆ. ಸೊ ಈಗ ಜಪನೀಸ್ ಆಕಿಲ್ ಇನ್ವೆಸ್ಟ್ಮೆಂಟ್ ಮಾಡ್ತಿದಾರೆ ಅಂದ್ರೆ ಇದು ರಷ್ಯನ್ ಫಾರೆಸ್ಟ್ ಏನಿದೆಯಲ್ಲ ಇಲ್ಲಿ ಮತ್ತೆ ಇಲ್ಲಿರುವಂತ ವೆದರ್ ಕಂಡೀಷನ್ ಸಿಮಿಲಾರಿಟೀಸ್ ಇದೆ. ಸೊ ಇವರಿಗೆ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ ಇವ್ರ ಕಡೆ ಇರುವಂತ ಭೂಮಿ ಏನಪ್ಪಾ ಅಂದ್ರೆ ತುಂಬಾ ಚಿಕ್ಕದಾಗಿದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಪ್ರದೇಶದಲ್ಲಿ ಬಂದು ಅವ್ರ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಬೋದು. ಈಗ ಎಕ್ಸಾಮಿನೇಷನ್ ಅಲ್ಲಿ ನೋಡ್ರಿ ಕೇಳ್ತಾರೆ ರಷ್ಯಾ ಮತ್ತೆ ಜಪಾನ್ ಮಧ್ಯೆ ಇರುವಂತ ಯಾವ ಐಲ್ಯಾಂಡ್ ಡಿಸ್ಪ್ಯೂಟ್ ಇದೆ ಅಂದ್ರೆ ಕುರಿಲ್ ಐಲ್ಯಾಂಡ್ ಮಧ್ಯೆ ಡಿಸ್ಪ್ಯೂಟ್ ಇದೆ ಅಥವಾ ಕುರಿಲ್ ದ್ವೀಪಗಳ ಮಧ್ಯೆ ಅವ್ರ ಮಧ್ಯೆ ಏನಪ್ಪಾ ಅಂದ್ರೆ ಡಿಸ್ಪ್ಯೂಟ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಬಿಗ್ಗೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಯಾವ್ದಪ್ಪ ಅಂದ್ರೆ ಜಪಾನ್ ಆದ್ಮೇಲೆ ಇಂಡಿಯಾ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಡಿಯಾ ಕೂಡ ಏನ್ ಮಾಡ್ತಿದೆ ಅಂದ್ರೆ ಈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಏನಪ್ಪಾ ಅಂದ್ರೆ ಈ ರಷ್ಯನ್ ಫಾರೆಸ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ. ಸೊ ಭಾರತದವರು ಎಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಿದ್ದಾರೆ ಮತ್ತೆ ಯಾವ ಏರಿಯಾದಲ್ಲಿ ಕೋಆಪರೇಷನ್ ಜಾಸ್ತಿ ಕೇಳ್ತಿದ್ದಾರೆ ಅಂದ್ರೆ ಸೊ ನೋಡ್ರಿ ಇಂಡಿಯಾದವ್ರು ಏನಪ್ಪಾ ಅಂದ್ರೆ ರಷ್ಯಾ ಜೊತೆಗೆ ಎಲ್ಲಿ ಕೋಆಪರೇಷನ್ಸ್ ಕೇಳ್ತಿದ್ದಾರೆ ಅಂದ್ರೆ ಅವರ ಎನರ್ಜಿ ಫಾರ್ಮೆಟಿಕಲ್ಸ್ ಮರೈಟೈಮ್ ಕನೆಕ್ಟಿವಿಟಿ ಮತ್ತೆ ಹೆಲ್ತ್ ಕೇರ್ ಟೂರಿಸಂ ಮತ್ತೆ ಡೈಮಂಡ್ ಇಂಡಸ್ಟ್ರಿಯಲ್ಲಿ ಏನಪ್ಪಾ ಅಂದ್ರೆ ಅವರು ಜಾಸ್ತಿ ಸಹಕಾರವನ್ನ ಕೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಂಡಿಯಾ ಆಲ್ರೆಡಿ ಏನಪ್ಪಾ ಅಂದ್ರೆ $1 billion ಕ್ರೆಡಿಟ್ ಅನ್ನ ಕೊಟ್ಟಿದೆ ಏನಂದ್ರೆ ಈ ರಷ್ಯನ್ ಫಾರೆಸ್ಟ್ ಲ್ಯಾಂಡ್ ಏನಿದೆಯಲ್ಲ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡಕ್ಕೆ ಅವ್ರ ಏನಪ್ಪಾ ಅಂದ್ರೆ $1 billion ಕ್ರೆಡಿಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಈ ಈಸ್ಟ್ ಎಕನಾಮಿಕ್ ಫೋರಂ ಏನ್ ಮಾಡ್ತಿದೆ ಅಂದ್ರೆ ಇಂಡಿಯಾ ಏನ್ ಮಾಡ್ತಿದೆ ಅಂದ್ರೆ ಈ ರಷ್ಯಾ ಮತ್ತೆ ಭಾರತದ ಮಧ್ಯೆ ಏನಪ್ಪಾ ಅಂದ್ರೆ ಇಂಟರ್ ಸ್ಟೇಟ್ ರಿಯಾಕ್ಷನ್ಸ್ ಇರಲಿ ಅಂದ್ರೆ ತುಂಬಾ ಒಳ್ಳೆಯವಾದಂತಹ ಒಂದು ಕೋಆಪರೇಷನ್ಸ್ ಇರಲಿ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಗುಜರಾತ್ನ ಕೆಲವೊಂದಿಷ್ಟು ಬಿಸ್ನೆಸ್ ಮೆನ್ಸ್ ಮತ್ತೆ ರಿಪಬ್ಲಿಕ್ ಆಫ್ ಸಕಾದವರು ಏನಪ್ಪಾ ಅಂದ್ರೆ ಒಂದು ಅಗ್ರಿಮೆಂಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದರೊಳಗೆ ಏನಂದ್ರೆ ಡೈಮಂಡ್ ಮತ್ತೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನ ಕವರ್ ಮಾಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ.
ಹಾಗಾದ್ರೆ ಈ ಈಸ್ಟರ್ನ್ ಎಕನಾಮಿಕ್ ಫೋರಂ ಇದೆಯಲ್ಲ, ಇದೇನು ಇದ್ರ ಮುಖ್ಯ ಗುರಿ ಏನಪ್ಪ ಅಂದ್ರೆ, ಇದ್ರ ಮುಖ್ಯ ಉದ್ದೇಶ ನೋಡ್ರಿ ಏನಪ್ಪ ಅಂದ್ರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಈ ರಷ್ಯನ್ ಫಾರೆಸ್ಟ್ ರೀಸನ್ ಅಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ಮಾಡೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ರಷ್ಯಾದ ಒಟ್ಟು ಪ್ರದೇಶದಲ್ಲಿ ಇದೆಷ್ಟಿದೆ ಅಪ್ಪ ಅಂದ್ರೆ 33% ಪ್ರದೇಶ ಏನಂದ್ರೆ ರಷ್ಯನ್ ಫಾರೆಸ್ಟ್ ಅಲ್ಲಿ ಇದೆ ಅಂತ, ಫಾರೆಸ್ಟ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದ್ರೊಳಗೆ ಏನಪ್ಪಾ ಅಂದ್ರೆ ಸಾಕಷ್ಟು ನ್ಯಾಚುರಲ್ ರಿಸೋರ್ಸಸ್ ಇದೆ, ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳಿದೆ ಅಂತ ಅವರು ಹೇಳ್ತಿದ್ದಾರೆ. ಯಾವ್ಯಾವ್ದಪ್ಪ ಅಂದ್ರೆ, ಮೀನುಗಳಿದೆ, ಆಯಿಲ್ಸ್ ಇದೆ, ನ್ಯಾಚುರಲ್ ಗ್ಯಾಸ್ ಇದೆ, ಮತ್ತೆ ವುಡ್ ಅಂದ್ರೆ ಕಟ್ಟಿಗೆ ಇದೆ, ಡೈಮಂಡ್ಸ್ ಇದೆ, ಮತ್ತೆ ಬೇರೆ ಬೇರೆ ತರನ ಅಂತ ಖನಿಜ ಸಂಪನ್ಮೂಲಗಳಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಜನಸಂಖ್ಯೆ ಏನಪ್ಪ ಅಂದ್ರೆ ತುಂಬಾ ವಿರಳವಾಗಿದೆ, ಅಂದ್ರೆ ಈ ರೀಜನ್ ಅಲ್ಲಿ ಬಹಳ ವಿರಳವಾಗಿ ಜನಸಂಖ್ಯೆ ಇದೆ. ಸೊ ಈ ವಿರಳವಾಗಿರೋ ಜನಸಂಖ್ಯೆ ಏನಪ್ಪ ಜಾಸ್ತಿ ಮಾಡೋದಕ್ಕೋಸ್ಕರ, ಅಂದ್ರೆ ಈ ರಷ್ಯನ್ ಫಾರೆಸ್ಟ್ ಪ್ರದೇಶದಲ್ಲಿ ಏನಪ್ಪ ತುಂಬಾ ವಿರಳವಾದ ಜನಸಂಖ್ಯೆ ಇದೆಯಲ್ಲ, ಅದನ್ನ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಈಸ್ಟರ್ನ್ ಎಕನಾಮಿಕ್ ಫೋರಂ ಅನ್ನ ತೆಗೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಜನರು ಏನಪ್ಪ ಅಂದ್ರೆ ರಷ್ಯಾದ ಬೇರೆ ಬೇರೆ ಪ್ರದೇಶದಿಂದ ಬಂದು ಈ ರಷ್ಯನ್ ಫಾರೆಸ್ಟ್ ಅಲ್ಲಿ ಸೆಟ್ಲ್ ಆಗ್ಲಿ ಅಂತ ಅವ್ರು ಏನಪ್ಪ ಅಂದ್ರೆ ಈ ಸಮಿಟ್ ಅನ್ನ ತೆಗೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ರೀಸನ್ ಇಂದ ಏನ್ ರಿಸೋರ್ಸ್ ಬರುತ್ತಲ್ಲ ಅದೇನಪ್ಪ ಅಂದ್ರೆ ರಷ್ಯಾದ GDPಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದ್ರೆ 5% ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಜಾಸ್ತಿ ನೈಸರ್ಗಿಕ ಸಂಪನ್ಮೂಲ ಇದ್ರೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ಮಾನವ ಸಂಪನ್ಮೂಲ ತುಂಬಾ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಮಾನವ ಸಂಪನ್ಮೂಲವನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಒಂದು ಈಸ್ಟರ್ನ್ ಎಕನಾಮಿಕ್ ಫೋರಂ ಅನ್ನ ತೆಗೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ರಷ್ಯನ್ ಫಾರೆಸ್ಟ್ ಪ್ರದೇಶ ಏನಿದೆಯಲ್ಲ, ಜಿಯೋಗ್ರಫಿಕಲಿ ಏನಪ್ಪಾ ಅಂದ್ರೆ ಇದೊಂದು ಸ್ಟ್ರಾಟಜಿಕ್ ಲೊಕೇಶನ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಇದೇನಾಗುತ್ತೆ ಅಂದ್ರೆ ಏಷ್ಯಾಗೆ ಒಂದು ಗೇಟ್ ವೇ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ರಷ್ಯನ್ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ಈ ರೀಜನ್ ಅನ್ನ ಯಾವ್ದಕ್ಕೋಸ್ಕರ ಡೆವಲಪ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಏಷ್ಯಾ ಜೊತೆಗೆ ಟ್ರೇಡ್ ರೌಟ್ ಓಪನ್ ಮಾಡೋದಕ್ಕೋಸ್ಕರ ಈ ಲೊಕೇಶನ್ ಅನ್ನ ಡೆವಲಪ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಕೆಲವೊಂದಿಷ್ಟು ಸಿಟೀಸ್ನ ಕೂಡ ಏನಪ್ಪಾ ಅಂದ್ರೆ ಮಾಡರ್ನೈಸೇಷನ್ ಮಾಡಿದ್ದಾರೆ, ಲೈಕ್ ಓಲ್ಡಿವಾಸ್ಕೋ, ಆಮೇಲೆ ಕಾಬರ್ವಾಸ್ಕೋ, ಮತ್ತೆ ಉಲಾನ್ ಉಡೆ, ಚೀತಾ, ಇನ್ನ ಕೆಲವೊಂದಿಷ್ಟು ಸಿಟೀಸ್ನ ಏನಪ್ಪಾ ಅಂದ್ರೆ ಇವರು ಆಲ್ರೆಡಿ ಡೆವಲಪ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಏಷ್ಯಾ ಪ್ರದೇಶದ ಜೊತೆಗೆ ಅಗ್ದಿ ಈಸಿಯಾಗಿ ಟ್ರೇಡಿಂಗ್ ಅನ್ನ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನಾವೀಗ ನೋಡ್ರಿ, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಏನಿದೆಯಲ್ಲ, ಅಲ್ಲಿಂದ ತರೋದಕ್ಕಿಂತ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಟ್ರಾನ್ಸ್ ಸೈಬೇರಿಯನ್ ರೈಲ್ವೇಸ್ ಯೂಸ್ ಮಾಡಿಕೊಂಡು ಓಲ್ಡಿವಾಸ್ ಮೂಲಕ ಏನಪ್ಪ ಅಂದ್ರೆ ನಾವು ಕೆಲವೊಂದಿಷ್ಟು ಟ್ರಾನ್ಸ್ಪೋರ್ಟೇಷನ್ ಮಾಡೋದ್ರಿಂದ ನಮ್ಗೆ ಇನ್ನೂ ಈಸಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ ಅಂತ ನಾವು ಹೇಳ್ಬೋದು. ಜೊತೆಗೆ ನೋಡ್ರಿ, ಇತ್ತೀಚೆಗೆ ಏನಪ್ಪ ಅಂದ್ರೆ ಈ ಯುಕ್ರೇನ್ ಮೇಲೆ ಯುದ್ಧ ಮಾಡಿದಾಗಿಂದ ಎಕನಾಮಿಕಲ್ ಸ್ಯಾಂಕ್ಷನ್ ಏನಿದೆಯಲ್ಲ ಅದರಿಂದ ಹೊರಗೆ ಬರೋದಕ್ಕೂ ಕೂಡ ಏನಪ್ಪ ಅಂದ್ರೆ ಈಸ್ಟರ್ನ್ ಎಕನಾಮಿಕ್ ಫೋರಂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆಲ್ರೆಡಿ ಏನಪ್ಪ ಅಂದ್ರೆ ಇದು 4ನೇ ಟೈಮ್ ಏನಪ್ಪ ಅಂದ್ರೆ ಈ ಈಸ್ಟರ್ನ್ ಎಕನಾಮಿಕ್ ಫೋರಂ ಆಗ್ತಿರೋದ್ರಿಂದ ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಬೇರೆ ಬೇರೆ ದೇಶಗಳು ಕೂಡ ಏನಪ್ಪ ಅಂದ್ರೆ ಈ ಫೋರಂಗೆ ಸೇರ್ತಾ ಇದಾವೆ. ಫಾರ್ ಎಕ್ಸಾಂಪಲ್, ಇಂಡಿಯಾ, ಜಪಾನ್, ಸೌತ್ ಕೊರಿಯಾ, ಚೈನಾ ಬಿಟ್ಟು ಈಗ ಏನಪ್ಪ ಅಂದ್ರೆ ಮಯನ್ಮಾರ್, ಅರ್ಮೇನಿಯಾ ಕೂಡ ಏನಪ್ಪ ಅಂದ್ರೆ ಈ ಫೋರಂ ಅನ್ನ ಸೇರ್ತಾ ಇದೆ. ಸೊ ಇದ್ರಿಂದ ಏನಪ್ಪ ಅಂದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಒಂದು ಆಂಟಿ ಸ್ಯಾಂಕ್ಷನ್ ಗ್ರೂಪ್ ಅಂತ ಮಾಡ್ತಿದ್ದಾರೆ. ಅಂದ್ರೆ ಈಗೇನು ಅಮೆರಿಕದವ್ರು ಸ್ಯಾಂಕ್ಷನ್ ಆಗ್ತಾರಲ್ಲ, ಅದ್ರ ವಿರುದ್ಧವಾದ ಒಂದು ಗ್ರೂಪ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ, ಸೊ ನೋಡ್ರಿ, ಇಂಡಿಯಾ ಈಗ ಏನಾಗಿದೆಯಪ್ಪ ಅಂದ್ರೆ ಈಸ್ಟ್ ಎಕನಾಮಿಕ್ ಫೋರಂ ಮತ್ತೆ ಈ US ಲೆಡ್ ಇನಿಷಿಯೇಟಿವ್ ಆದಂತ ಇಂಡೋ ಸ್ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪೆರಿಟಿ ಎರಡರದ್ದು ಏನಪ್ಪ ಅಂದ್ರೆ ಇದೊಂದು ಭಾಗವಾಗಿದೆ. ಹಾಗಾದ್ರೆ ಇಂಡಿಯಾ ಯಾವ ತರನಾಗಿ ಬ್ಯಾಲೆನ್ಸ್ ಅನ್ನ ಮಾಡುತ್ತೆ ಅಂತ ನಾವು ನೋಡೋಣ. ಸೊ ನೋಡ್ರಿ, ಈಗ ಭಾರತ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಈ ಈಸ್ಟರ್ನ್ ಎಕನಾಮಿಕ್ ಫೋರಂ ಮತ್ತೆ ಈ US ಲೆಡ್ ಮಾಡಿದಂತ ಇಂಡೋ ಸ್ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪೆರಿಟಿ ಎರಡನ್ನೂ ಕೂಡ ತುಂಬಾ ಬ್ಯಾಲೆನ್ಸ್ ಆಗಿ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವು ಈ IPEF ಜಾಯ್ನ್ ಆದ್ರೂ ಕೂಡ ಏನಪ್ಪ ಅಂದ್ರೆ ಈಸ್ಟರ್ನ್ ಎಕನಾಮಿಕ್ ಫೋರಂ ಅಲ್ಲಿ ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ವಿ, ಎರಡನ್ನೂ ಕೂಡ ಬ್ಯಾಲೆನ್ಸ್ ಅನ್ನ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇಂಡಿಯಾ ಈಗ ಏನ್ ಮಾಡಿದೆ ಅಂದ್ರೆ ಕನ್ಫರ್ಮೇಶನ್ ಅನ್ನ ಕೊಟ್ಟಿದೆ. ಯಾವ್ದಕ್ಕೋಸ್ಕರ ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ಯಪ್ಪ ಅಂದ್ರೆ ನಾವೀಗ ಈ ಈಸ್ಟ್ ಇಂಡೋ ಸ್ಪೆಸಿಫಿಕ್ ಎಕನಾಮಿಕ್ ಫೋರಂ ಅಥವಾ ಎಕನಾಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪೆರಿಟಿ ಏನಿದೆಯಲ್ಲ ಅದರದ್ದು ಮೂರು ಏನ್ ತತ್ವಗಳಿದೆ ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ನಾವು 4ನೇ ಪಿಲ್ಲರ್ ಆಗಿರ್ತೀವಿ ಅಂತ ಅದಕ್ಕೆ ನಾವು ಏನಪ್ಪ ಅಂದ್ರೆ ಒಂದು ಪ್ರಾಮಿಸ್ ಅನ್ನ ಮಾಡಿದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ನಾವು ಯಾವ ತರ ಮಾಡ್ಬೋದು ಅಂದ್ರೆ ಈ IPEF ಅನ್ನ ಸೇರೋದ್ರಿಂದ ಏನಪ್ಪ ಅಂದ್ರೆ ಆಂಟಿ ಚೈನಾ ಮೂವ್ಮೆಂಟ್ ಅಥವಾ ಈಗ ಫಾರ್ ಎಕ್ಸಾಂಪಲ್ ಈಸ್ಟ್ ಚೈನಾ ಸಿಯಲ್ ಆಗ್ಲಿ ಅಥವಾ ಸೌತ್ ಈಸ್ಟ್ ಚೈನಾ ಸಿಯಲ್ ಆಗಲಿ ಏನು ಡಿಸ್ಪ್ಯೂಟ್ಸ್ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಬೋದು. ಜೊತೆಗೆ ನೋಡ್ರಿ, ನಮಗೆ ಈ IPEF ಅನ್ನ ಸೇರೋದ್ರಿಂದ ನಮಗೆ ಈಗ ರಾ ಮೆಟೀರಿಯಲ್ಸ್ ಮೇಲೆ ನಾವೇನು ಚೈನಾ ಮೇಲೆ ಡಿಪೆಂಡ್ ಆಗಿದ್ವಲ್ಲ ಆ ಡಿಪೆಂಡಬಿಲಿಟಿ ಕಮ್ಮಿ ಆಗುತ್ತೆ. ಸೊ ನಮಗೆ ಬೇರೆ ಬೇರೆ ರಿಸೋರ್ಸ್ ಇಂದ ಏನಪ್ಪ ಅಂದ್ರೆ ರಾ ಮೆಟೀರಿಯಲ್ಸ್ ಬರುತ್ತೆ. ಅವಾಗ ನಾವೇನ್ ಮಾಡ್ಬೋದು ಅಂದ್ರೆ ಚೈನಾ ಮೇಲಿನ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಾನು ಆಗ್ಲೇ ಹೇಳಿದೆ ಈಸ್ಟರ್ನ್ ಎಕನಾಮಿಕ್ ಫೋರಂ ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತಂದ್ರೆ ಫಸ್ಟ್ ಆಫ್ ಆಲ್ ಇದು ರಷ್ಯಾದಲ್ಲಿ ಇರೋದು, ಜೊತೆಗೆ ಇನ್ನೊಂದೇನಂದ್ರೆ ಇಲ್ಲಿರುವಂತ ನ್ಯಾಚುರಲ್ ರಿಸೋರ್ಸ್. ಸೊ ನೋಡ್ರಿ, ನಿಮಗೆ ಗೊತ್ತು ರಷ್ಯಾ ಉಕ್ರೇನ್ ವಾರ ಆದ್ಮೇಲೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ನಿಮಗೆ
ಈ ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಜಾಸ್ತಿ ಆಯಿತು. ಇದಾದ್ಮೇಲೆ ನೋಡ್ರಿ ಎಡಿಬಲ್ ಆಯಿಲ್ ಪ್ರೈಸಸ್ ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಆಯಿತು, ಅಂದ್ರೆ ಅಡುಗೆ ಎಣ್ಣೆ ಪ್ರೈಸಸ್ ಕೂಡ ಜಾಸ್ತಿ ಆಯಿತು. ಸೊ ಈ ತರದ ನಾವು ಒಂದಿಷ್ಟು ಕೋಆಪರೇಷನ್ಸ್ ಅಥವಾ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದ್ರಿಂದ ಇನ್ ಕೇಸ್ ಅಥವಾ ಫ್ಯೂಚರ್ ಅಲ್ಲಿ ಮತ್ತೆ ಈ ತರದ ಯುದ್ಧಗಳಾದಾಗೂ ಕೂಡ ಏನಪ್ಪ ಅಂದ್ರೆ ನಮಗೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದ್ರೂ ಸಮಸ್ಯೆ ಇರಲ್ಲ, ಎಡಿಬಲ್ ಆಯಿಲ್ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ನಮಗೆ ಸಮಸ್ಯೆ ಇರಲ್ಲ. ಅದಕ್ಕೋಸ್ಕರ ಈಗ ಇಂಡಿಯಾ ಏನ್ ಮಾಡ್ತಿದೆ ಅಂದ್ರೆ ಈ ಒಂದು ಆಂಟಿ ಚೈನಾ ಅಥವಾ ಚೈನಾದ ವಿರುದ್ಧವಾಗಿ ಒಂದು ಸ್ಟ್ರಾಂಗ್ ಫೋರಂ ಅನ್ನ ನಡೆಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಇಂಡೋ ಸ್ಪೆಸಿಫಿಕ್ ಎಕನಾಮಿಕ್ ಫೋರಂ ಅನ್ನ ಸೇರ್ತಿದ್ರೆ, ಎಕನಾಮಿಕ್ ಫ್ರೇಮ್ ವರ್ಕ್ ಅನ್ನ ಸೇರ್ತಿದ್ರೆ, ನ್ಯಾಚುರಲ್ ರಿಸೋರ್ಸ್ಗೋಸ್ಕರ ಏನಪ್ಪ ಅಂದ್ರೆ ಈಸ್ಟರ್ನ್ ಎಕನಾಮಿಕ್ ಫ್ರೇಮ್ ವರ್ಕ್ ಅನ್ನ ಸೇರ್ತಾ ಇದೆ. ಹಾಗಾಗಿ ಇಂಡಿಯಾ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಎರಡು ಫ್ರೇಮ್ ವರ್ಕ್ ಅನ್ನ ಬ್ಯಾಲೆನ್ಸ್ ಮಾಡ್ತಿದೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಏನಪ್ಪಾ ಅಂದ್ರೆ ಕ್ಲೈಮೇಟ್ ಆಕ್ಷನ್ ದಟ್ ರನ್ಸ್ ಆನ್ ಕೋಆಪರೇಟಿವ್ ಫೆಡರಲಿಸಂ. ಸೊ ನೋಡ್ರಿ ಇಲ್ಲಿ ಆಥರ್ ಏನ್ ಹೇಳ್ತಿದಾರೆ ಅಂದ್ರೆ ಈ ಕ್ಲೈಮೇಟ್ ಆಕ್ಷನ್ಸ್ ಅಥವಾ ಈಗ ಹವಾಮಾನ ಬದಲಾವಣೆಯಿಂದ ನಮ್ಮಲ್ಲಿ ಯಾವತರನಾಗಿ ಕೋಆಪರೇಟಿವ್ ಫೆಡರಲಿಸಂ ಅಂದ್ರೆ ಸಹಕಾರ, ಫೆಡರಲಿಸಂ ಅಂದ್ರೆ ಸೆಂಟ್ರಲ್ ಸ್ಟೇಟ್ ಮೊದಲೇ ರಿಲೇಷನ್ಸ್ ಇರುತ್ತಲ್ಲ ಅದಕ್ಕೆ ನಾವು ಫೆಡರಲಿಸಮ್ಸ್ ಅಂತ ಕರಿತೀವಿ. ಫೆಡರಲಿಸಮ್ ಅಂದ್ರೆ ಏನಪ್ಪಾ ಅಂದ್ರೆ ಸಂಯುಕ್ತ ವ್ಯವಸ್ಥೆ ಅಂತ ಏನ್ ಕರಿತೀವಲ್ಲ ಅದೇನಾಗಿದೆಯಪ್ಪ ಅಂದ್ರೆ ಈಗಿನ್ನೂ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಆರ್ಟಿಕಲ್ ಅಲ್ಲಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಯಾವ ತರನಾಗಿ ಸಂಯುಕ್ತ ವ್ಯವಸ್ಥೆ ಜಾಸ್ತಿ ಆಗ್ತಿದೆ ಅಂದ್ರೆ ರೀಸೆಂಟ್ ಆಗಿ ನಾವೇನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಯಾವ ತರನಾಗಿ ಪರ್ಚೇಸ್ ಮಾಡಿದ್ವಲ್ಲ, ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಕೆಲವು ಐದು ರಾಜ್ಯಗಳಿಂದ ಸೇರಿ ಏನಪ್ಪ ಅಂದ್ರೆ ನಾವೇನು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅನ್ನ ಪರ್ಚೇಸ್ ಮಾಡಿದ್ವಲ್ಲ ಅಲ್ಲಿ ಯಾವ ತರ ನಾವೇನಪ್ಪ ಅಂದ್ರೆ ನಮ್ಮ ರಾಜ್ಯದ ಮಂತ್ರಿಗಳ ಜೊತೆಗೆ ಕೇಂದ್ರದ ಮಂತ್ರಿಗಳ ಸಹಕಾರ ಜೊತೆಗೆ ಏನಪ್ಪ ಅಂದ್ರೆ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ನ ಪರ್ಚೇಸ್ ಮಾಡಿದ್ವಿ ಅಂತ ಅವರು ಅನಾಲಿಸಿಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಮುಂಚೆ ಏನಾಕಿತ್ತಪ್ಪ ಅಂದ್ರೆ ನಾವು ಏನಾದ್ರೂ ಟ್ರಾನ್ಸ್ಪೋರ್ಟೇಷನ್ಸ್ಗೆ ಅಥವಾ ಬೇರೆ ಬೇರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಎಲ್ಲಾ ಸ್ಟೇಟ್ ಅಲ್ಲೂ ನಡೆಯುವಂತ ಟ್ರಾನ್ಸ್ಪೋರ್ಟೇಷನ್ಸ್ ಅಥವಾ ಸಾರಿಗೆ ವ್ಯವಸ್ಥೆ ಯಾರ ಕಡೆ ಇರುತ್ತೆ ಅಂದ್ರೆ ಅಲ್ಲಿರುವಂತ ಟ್ರಾನ್ಸ್ಪೋರ್ಟ್ ಆರ್ಗನೈಸೇಷನ್ ಕಡೆಗಿರುತ್ತೆ ಅಥವಾ ಟ್ರಾನ್ಸ್ಪೋರ್ಟ್ ಕೋಆಪರೇಷನ್ಸ್ ಅವ್ರ ಕಡೆ ಇರುತ್ತೆ. ಸೊ ಇದನ್ನೆಲ್ಲ ಯಾರು ಹ್ಯಾಂಡಲ್ ಮಾಡ್ತಿರ್ತಾರೆ ಅಂದ್ರೆ ಆ ರಾಜ್ಯದ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದವರೇ ಹ್ಯಾಂಡಲ್ ಮಾಡ್ತಿರ್ತಾರೆ. ಸೊ ನಮ್ಮಲ್ಲಿ ಗೊತ್ತು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಈಗ ಒಂದು 50,000 ಬಸ್ಸಸ್ ಇದೆ ಅಂದ್ರೆ ನಮ್ಮಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ ಒಂದು ತುಂಬಾ ಬಸ್ಸಸ್ ಇದೆ. ಅದರಲ್ಲಿ ಏನಪ್ಪ ಅಂದ್ರೆ ಸಡನ್ ಅಮೌಂಟ್ ಆಫ್ ಬಸ್ಸಸ್ ಏನಪ್ಪ ಅಂದ್ರೆ ಈಗ ಆಲ್ರೆಡಿ ನಾವ್ ಏನ್ ಮಾಡ್ಬೇಕಂದ್ರೆ ಈ ರೋಡ್ ಇಂದ ತೆಗೆದು ಹಾಕ್ಬೇಕು, ಯಾಕಂದ್ರೆ ಅಷ್ಟು ಪೊಲ್ಯೂಷನ್ಸ್ ನಾವ್ ಏನ್ ಮಾಡ್ತಾವ ಅಂದ್ರೆ ಎಮಿಟ್ ಅನ್ನ ಮಾಡುತ್ತೆ, ಅಷ್ಟು ಏನಪ್ಪ ಅಂದ್ರೆ ಈ ಪೊಲ್ಯೂಷನ್ಸ್ ಅನ್ನ ಮಾಡುತ್ತೆ. ಜೊತೆಗೆ ನೋಡ್ರಿ ಈಗ ಏನ್ ಮಾಡಿದೆ ಅಂದ್ರೆ ಒಂದು ಐದು ರಾಜ್ಯಗಳು ಸೇರಿ ಏನ್ ಮಾಡಿದಾರಪ್ಪ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಜೊತೆಗೆ ಒಂದು ಒಳ್ಳೆ ಸಹಕಾರವನ್ನು ಬೆಳೆಸ್ಕೊಂಡು ಈ ಎಲೆಕ್ಟ್ರಿಕಲ್ಸ್ ವೆಹಿಕಲ್ಸ್ ನ ಯಾವ ತರನಾಗಿ ಪರ್ಚೇಸ್ ಮಾಡ್ತಿದ್ರಲ್ಲ ಇದರಿಂದ ನಾವೇನ್ ಹೇಳ್ಬೋದಂದ್ರೆ ಈ ಕೋಆಪರೇಟಿವ್ ಫೆಡರಲಿಸಂ ಇದ್ರೆ ಏನಾಗುತ್ತಪ್ಪ ಅಂದ್ರೆ ನಾವು ಯಾವುದೇ ತರನಾದ ಟಾಸ್ಕ್ ಅನ್ನು ತಗೊಂಡ್ರು ಸಹ ಏನಪ್ಪ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಮುಗಿಸ್ಬೋದು ಅಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ ಈಗ ಅವ್ರು ಏನಪ್ಪ ಅಂದ್ರೆ ಒಂದು 50,000 ಬಸ್ಸಸ್ಗೆ ಆರ್ಡರ್ ಮಾಡಿದ್ದಾರೆ. ಸೊ ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಇಲ್ಲಿ ಯಾವ್ಯಾವ ಸಿಟೀಸ್ ಅವರು ಇದನ್ನ ಆರ್ಡರ್ ಮಾಡಿದಾರೆ ಅಂದ್ರೆ ಕಲ್ಕತ್ತಾ, ಡೆಲ್ಲಿ, ಬೆಂಗಳೂರು, ಹೈದರಾಬಾದ್ ಮತ್ತೆ ಸೂರತ್ ಅವರು ಇದನ್ನ ಆರ್ಡರ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ರಿ ಯೂನಿಯನ್ ಮಿನಿಸ್ಟರ್ ಜೊತೆಗೆ ಆ ಸ್ಟೇಟಿನ ಮಿನಿಸ್ಟರ್ ಸೇರಿ ಸಹಕಾರವನ್ನು ಕೊಟ್ಟಾಗ ನಮ್ಗೇನಪ್ಪ ಅಂದ್ರೆ ಆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಷ್ಟು ಕಮ್ಮಿ ರೇಟಿಗೆ ಸಿಕ್ತು ಮತ್ತೆ ಯಾವ ತರನಾಗ ಏನಪ್ಪ ಅಂದ್ರೆ ನಾವು ಅದನ್ನ ಬಳಸ್ಕೋಬಹುದು ಅನ್ನೋದನ್ನ ಹೇಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಏನಾಗುತ್ತಂದ್ರೆ ಈ ಫ್ಯೂಯಲ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಏನಪ್ಪ ಅಂದ್ರೆ ಚೀಫ್ ಟ್ರಾನ್ಸ್ಪೋರ್ಟ್ ಅನ್ನ ನಾವು ಕೊಡಕ್ಕಾಗಲ್ಲ, ಅಂದ್ರೆ ಸಾರಿಗೆ ವ್ಯವಸ್ಥೆನ ಏನಪ್ಪ ಅಂದ್ರೆ ಅತಿ ಕಮ್ಮಿ ರೇಟಲ್ಲಿ ನಮ್ಗೆ ಕೊಡಕ್ಕಾಗಲ್ಲ, ಅದರಿಂದ ಏನಾಗುತ್ತಂದ್ರೆ ಲಾಸಸ್ ಆಗುತ್ತೆ. ಈ ಲಾಸಸ್ ಇಂದ ಏನಪ್ಪ ಅಂದ್ರೆ ಈ ಸಾರಿಗೆ ಸಂಸ್ಥೆಗಳೇನಿದೆಯಲ್ಲ ತುಂಬಾ ಕಷ್ಟದಲ್ಲಿದೆ, ಅದಕ್ಕೋಸ್ಕರ ಈಗ ಏನ್ ಮಾಡ್ಬೇಕಂದ್ರೆ ನಾವು ಮೋಸ್ಟ್ ರಿಲಯಬಲ್ ಆಗ್ಬೇಕು. ಅದಕ್ಕೋಸ್ಕರ ಏನ ಮಾಡ್ಬೇಕಪ್ಪ ಅಂದ್ರೆ ನಾವು ಜಸ್ಟ್ ಈ ಆಯಿಲ್ ಬೇಸ್ಡ್ ಅಥವಾ ರಿನ್ಯೂವಲ್ ಬೇಸ್ಡ್ ಏನ್ ಎನರ್ಜಿ ಮೇಲೆ ಡಿಪೆಂಡ್ ಅಂತ ಬಸ್ಸಸ್ ಇಂದ ನಾವೇನ್ ಮಾಡ್ಬೇಕಂದ್ರೆ ಎಲೆಕ್ಟ್ರಿಕಲ್ಗೆ ಶಿಫ್ಟ್ ಆಗ್ಬೇಕು. ಈ ಶಿಫ್ಟ್ ಅಲ್ಲಿ ಏನಪ್ಪ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ತುಂಬಾ ಮೋಸ್ಟ್ ರಿಲಯಬಲ್ ಆಗಿರುವಂತ ಎಲೆಕ್ಟ್ರಿಕಲ್ ಬಸ್ಸಸ್ ಅನ್ನ ನಾವು ಅರ್ಥ ಮಾಡ್ಕೋ ಎಲೆಕ್ಟ್ರಿಕಲ್ ಬಸ್ಸಸ್ ಅನ್ನ ನಾವೇನಪ್ಪ ಅಂದ್ರೆ ಪರ್ಚೇಸ್ ಮಾಡ್ಕೋಬೇಕಂತ ಅವರು ಹೇಳಿದ್ದಾರೆ. ಸೊ ಇವಾಗ ಏನಾಗಿದೆ ಅಂದ್ರೆ ನಮಗೆ ಅತಿ ಕಮ್ಮಿ ರೇಟಿಗೆ ಏನಪ್ಪ ಅಂದ್ರೆ ಅಷ್ಟೊಂದು ಬಸ್ಸಸ್ ಸಿಕ್ಕಿದ್ದಲ್ಲ, ಇದು ಏನಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಮಧ್ಯೆ ಇರುವಂತಹ ಮಂತ್ರಿಗಳ ಮಧ್ಯೆ ಇರುವಂತ ಒಂದು ಕೋಆಪರೇಷನ್ಸ್ ಇಂದ ಸಹಕಾರದಿಂದ ಆಗಿದೆ. ಅದಕ್ಕೋಸ್ಕರ ಇದೇನಪ್ಪ ಅಂದ್ರೆ ಒಂದು ಕೋಆಪರೇಟಿವ್ ಫೆಡರಲಿಸಂ ಅಂತ ಇಲ್ಲಿ ಯಾವ್ದಾರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.